ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ರಚನೆಯ ಹೊಸ್ತಲಲ್ಲಿ ಸಾಕಷ್ಟು ಹುಮ್ಮಸ್ನಲ್ಲಿವೆ ಎರಡೂ ಪಕ್ಷಗಳು ಕೂಡ ಹಾಗೂ ಹೇಗೋ ಜೆ ಬಿಜೆಪಿ ಪಕ್ಷವನ್ನ ಮಣಿಸ್ಬಿಟ್ವಿ ಅನ್ನುವಂತ ಉತ್ಸಾಹ ಈ ಎರಡೂ ಪಕ್ಷಗಳ ನಾಯಕರಲ್ಲಿದೆ ಆದರೆ ಒಂದೆಡೆ ಬಿಜೆಪಿ ಪಕ್ಷದ ಕೆಲ ನಾಯಕರು ಮಾತ್ರ ಈ ಮೈತ್ರಿಕೂಟ ಸರ್ಕಾರ ರಚನೆಯೂ ಆಗ್ಬೋದು ಆದರೆ ಇದರ ಆಯಸ್ಸು ಕೇವಲ ಮೂರೇ ತಿಂಗಳು ಅಂತ ಹೇಳಿ ಭವಿಷ್ಯವನ್ನ ನುಡಿತಾ ಇದ್ದಾವೆ ಡಿ ವಿ ಸದಾನಂದ ಗೌಡ್ರು ಈಶ್ವರಪ್ಪನವರು ಶ್ರೀರಾಮುಲು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಒಂದೇ ಮಾತು ಜಾಸ್ತಿ ದಿನ ಈ ಸರ್ಕಾರ ಇರೋದಿಲ್ಲ ಬಹಳ ಬೇಗ ಪತನ ಆಗತ್ತೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ ಈ ಆಯಸ್ಸಿನ ಬಗ್ಗೆ ಬಿ ಜೆ ಪಿ ಪಕ್ಷದ ನಾಯಕರು ಇಷ್ಟು ನಿಚ್ಚಳವಾಗಿ ಭವಿಷ್ಯ ನುಡಿಯೋದ್ರ ಹಿಂದಿನ ಅರ್ಥ ಆದ್ರೂ ಏನು ಇದರ ಉದ್ದೇಶ ಆದ್ರೂ ಏನು ನಿಜಕ್ಕೂ ಈ ಮೈತ್ರಿಕೂಟದ ಸರ್ಕಾರ ಏನಿದೆ ಇದ್ರ ಮುಂದಿರುವಂತಹ ಸವಾಲುಗಳೇನು ಈ ಸವಾಲುಗಳನ್ನ ಕುಮಾರಸ್ವಾಮಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಈ ಎರಡೂ ಪಕ್ಷಗಳ ನಾಯಕರು ಮೆಟ್ಟಿ ನಿಲ್ತಾರ ನಿಜಕ್ಕೂ ಕೂಡ ಅಷ್ಟು ಸುಲಭದ ಹಾದಿನ ಕಲ್ಲು ಮುಳ್ಳಿನ ಹಾದಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಯಡಿಯೂರಪ್ಪನವರು ಕೂಡ ನಾನು ಸದ್ಯಕ್ಕೆ ಏನು ಮಾತಾಡಲ್ಲ ಫಸ್ಟ್ ಸರ್ಕಾರ ರಚನೆ ಆಗಲಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಕಳಿಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಾದರೂ ಹಿಂಟ್ ಸಿಕ್ಕಿದೆಯಾ ಬಿಜೆಪಿ ನಾಯಕರಿಗೆ ಯಾವ ಉದ್ದೇಶವನ್ನ ಇಟ್ಕೊಂಡು ಇವರು ಈ ರೀತಿ ಮಾರ್ಮಿಕವಾಗಿ ನುಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತೀವಿ ಇದೇ ಈ ಹೊತ್ತಿನ ವಿಶೇಷ ದೋಸ್ತಿಗೆ ನಿದ್ರಾಭಂಗ ನಾನು ಸಾಹಿತ್ಯ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೂವರು ಗಣ್ಯರು ಸ್ಟುಡಿಯೋದಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ ಎಂದಿನಂತೆ ಮೊದಲಿಗೆ ಹಿರಿಯ ಪತ್ರಕರ್ತರಾದಂತಹ ಸಿ ಮಹೇಶ್ವರನ್ ಅವರು ಇರ್ತಾರೆ ಮಹೇಶ್ವರನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕಡಕೋಳ ನಾಗರಾಜ್ ಇದ್ದಾರೆ ಕಡಕೋಳ ನಾಗರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಗೆ ಇನ್ನು ನಗರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಗೋಕುಲ್ ಗೋವರ್ಧನ್ ಅವರಿದ್ದಾರೆ ಗೋಕುಲ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಗೆ ಸೊ ಮೊದಲು ಮಹೇಶ್ವರನ್ ಸರ್ ಅವರಿಂದ ನಾನು ಆರಂಭ ಮಾಡ್ತೀನಿ ಸರ್ ನಿನ್ನೆಯಿಂದಲೂ ಕೂಡ ಬಿ ಜೆ ಪಿ ನಾಯಕರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನೋ ಒಂದು ಗೂಢ ಅರ್ಥ ಇದೆ ಇದ್ರೊಳಗಡೆ ಸರ್ಕಾರ ರಚನೆ ಆಗಲಿ ಆಮೇಲೆ ನೋಡೋಣ ಅನ್ನೋದು ಅಥವಾ ಕೇವಲ ಮೂರೇ ತಿಂಗಳು ಅಥವಾ ಆರು ತಿಂಗಳು ಅನ್ನುವಂಥದ್ದು ಯಾವ ಉದ್ದೇಶ ಇಟ್ಕೊಂಡು ನಾಯಕರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಯಾವ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರು ವಿಶ್ವಾಸ ಮತ್ತು ಯಾಚನೆ ಮಾಡಿದ್ರಲ್ಲ ಆವತ್ತಿನ ಘಟನಾವಣೆಗಳನ್ನ ನಾವು ಅವಲೋಕನೆ ಮಾಡಿದಾಗ ಯಡಿಯೂರಪ್ಪನವ್ರಿಗೆ ನನಗೆ ಬಹುಮತ ಸಿಗೋದಿಲ್ಲ ಅಂತ ಮನವರಿಕೆ ಆಗಿದ್ದು ಹನ್ನೊಂದು ಇಪ್ಪತ್ತೈದರ ನಂತರ ಯಾತಕ್ಕೆ ಅಂತ ಹೇಳಿದ್ರೆ ಒಂದಷ್ಟು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಜನತಾದಳದ ಕಾಂಗ್ರೆಸ್ಸಿನ ಶಾಸಕರು ಬಹುತೇಕ ಕಾಂಗ್ರೆಸ್ಸಿನ ಶಾಸಕರು ಒಂದೇ ಮಾತರಂ ಇದ್ದ ಹಾಗೇ ಎದ್ದು ಆಚೆ ನಡೆದು ಹೋಗಬೇಕು ಅನ್ನೋ ಒಂದು ಮಾತಾಗಿತ್ತು ಆ ಮಾತನ್ನ ಬಿ ಜೆ ಪಿಯ ಒಬ್ಬ ಜನತಾದಳದ ನಿಕಟವರ್ತಿ ಶಾಸಕ ಬಿ ಜೆ ಪಿ ಶಾಸಕ ಜನತಾದಳದೊಂದಿಗೆ ಬಹಳ ನಿಕಟವಾದ ಸಂಬಂಧ ಇಟ್ಕೊಂಡಿರುವಂಥ ಶಾಸಕರು ವಿರೋಧಿ ಪಾಳ್ಯಕ್ಕೆ ಆ ವಿಷಯನ ಮುಟ್ಟಿಸ್ತಾರೆ ಒಂದೇ ಮಾತರಂ ಆದ ತಕ್ಷಣ ಮುಗಿದ ತಕ್ಷಣ ಕಾಂಗ್ರೆಸ್ನ ಬಹುತೇಕ ಶಾಸಕರು ಕಲಾಪ ನಡೀತಾ ಇತ್ತಲ್ಲ ವಿಧಾನಸೌಧದ ಹಾಲು ಅಸೆಂಬ್ಲಿ ಹಾಲು ಅಲ್ಲಿ ಮೂರು ಬಾಗಿಲುಗಳಿವೆ ಆ ಮೂರು ಬಾಗಿಲುಗಳ ಮುಂದೆ ಬಂದು ನಿಂತ್ಕೊಂಡು ಯಾರು ಆಚೆ ಇರೋ ಹಾಗೆ ಎಚ್ಚರಿಕೆ ವಹಿಸ್ತಾರೆ ಇದು ನಡೆದಂಥ ಘಟನಾವಳಿ ಈ ಘಟನಾವಳಿಯ ಮುಂದುವರೆದ ಭಾಗ ಪ್ರಮಾಣ ವಚನದ ನಂತರ ಆಗತ್ತೆ ಅನ್ನೋದು ಬಿಜೆಪಿಯವರ ನಿರೀಕ್ಷೆ ಒಂದಷ್ಟು ಜನ ಶಾಸಕರು ಆಚೆ ಬರ್ತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಹಾಗಾಗಿ ನಿಮ್ನ ನಿದ್ರೆ ಕೆಡ್ತಾ ನಿದ್ರೆ ಕೆಡಿಸ್ತೀವಿ ಹಾಗಾದ್ರೆ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರಕ್ಕೂ ಕೂಡ ಅಗ್ನಿ ಪರೀಕ್ಷೆ ಇದು ಅಷ್ಟೊಂದು ಯಾಕೆಂದ್ರೆ ಬಿಜೆಪಿ ಬಹುಮತ ಸಾಬೀತು ಮಾಡುವಲ್ಲಿ ವಿಫಲ ಆಯ್ತು ಸೊ ಹಾಗಾಗಿ ಎದುರಾಳಿ ಪಕ್ಷಕ್ಕೆ ಈಸಿ ಆಯ್ತು ಅನ್ನುವಂಥದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ ಬಹುಮತ ಸಾಬೀತು ಮಾಡಬಹುದು ಆ ನಂತರದ ಘಟನೆಗಳಿದೆಯಲ್ಲ ಅದನ್ನ ಎಲ್ಲೋ ಯಾರೋ ಕುತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಬರುತ್ತೆ ಈಗ ಅದು ಯಾರು ಅಂತ ನಾವು ಹೇಳಕ್ ಆಗದಿಲ್ಲ ಅವರು ಮಾಡ್ತಾ ಇದಾರ ಹೌದು ಅವರು ಮಾಡ್ತಾ ಇದಾರ ಕಾಂಗ್ರೆಸ್ ಅಲ್ಲಿ ಮೂಲ ಕಾಂಗ್ರೆಸ್ ಸಿಗರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಮಾಡ್ತಾ ಇದಾರ ದಳದಲ್ಲಿ ಅತೃಪ್ತರು ಮಾಡ್ತಾ ಇದಾರ ಹೀಗಾಗಿ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತ ಒಂದು ಗಾದೆ ಇದೆ ನೀರನ್ನು ಕದ್ದಡ್ ಬಿಟ್ರೆ ಮೀನುಗಳೆಲ್ಲ ಅಲ್ಲಾಡಕ್ಕೆ ಓಡಾಡಕ್ಕೆ ಶುರು ಆಗುತ್ತೆ ಆಗ ಬಲೆ ಬೀಸಿಬಿಟ್ಟು ಮೀನ್ ಹಿಡಿಯೋದು ಅಂತ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅಥವಾ ಆಗುತ್ತೆ ಅನ್ನೋ ಮುನ್ಸೂಚನೆ ಬಿಜೆಪಿಯವ್ರ ಇದೆಯಾ ಅಥವಾ ನಿರೀಕ್ಷೆ ಮಾಡ್ತಾ ಆ ಆಧಾರದ ಮೇಲೆ ಇದ್ದಾರೆ ಸ್ಪೈಗಳು ಎಲ್ಲಾ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ನಲ್ಲಿ ಜೆಡಿಎಸ್ಲಿ ಹೇಳಕ್ಕಾಗಲ್ಲ ಸರ್ ನೀವು ಹೇಳೋ ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ ಕಡ್ಕೋಳ ನಾಗರಾಜ್ ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಸರ್ ಈಗ ನಿಮ್ಮ ಮೈತ್ರಿಕೂಟದ ಸರ್ಕಾರ ರಚನೆ ಇದೆಯಲ್ಲ ಅಂದ್ಕೊಂಡಷ್ಟು ಸುಲಭ ಅಲ್ಲ ಆಗ್ಲೇ ಮಹೇಶ್ವರನ್ ಸರ್ ಹೇಳಿದಾಗ ಏನು ಬೇಕಾದರೂ ಆಗಬಹುದು ನೀವೇ ನಿರೀಕ್ಷೆ ಇಟ್ಕೊಂಡಿದ್ದೀರ ಕರ್ನಾಟಕ ರಾಜ್ಯದ ಮತದಾರ ಬಂಧುಗಳು ತುಂಬಾ ಪ್ರಬುದ್ಧತೆಯಿಂದ ಕೂಡಿದ್ದು ಇಂಥ ಒಂದು ಫಲಿತಾಂಶ ನಿರೀಕ್ಷಿತವಾಗಿತ್ತು ನಿರೀಕ್ಷಿತವಾಗಿತ್ತು ತಂತ್ರ ವಿಧಾನಸಭೆನೆ ಅಂತ ಎಲ್ರಿಗೂ ಗೊತ್ತಿತ್ತು ಆದರೆ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಚುನಾವಣಾ ಪೂರ್ವ ಮೈತ್ರಿ ಅಲ್ಲದೇ ಇದ್ರು ಕೂಡ ಭಾರತೀಯ ರಾಜಕಾರಣದಲ್ಲಿ ಬಲಪಂಥೀಯ ಮತ್ತು ಎಡಪಂಥೀಯ ಪಕ್ಷದ ಒಂದು ರಾಜಕಾರಣ ಈ ರಾಷ್ಟ್ರದಲ್ಲಿ ಮುಂದುವರಿತಾ ಇರೋದ್ರಿಂದ ಸ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು ಬಿ ಜೆ ಪಿಯ ಓಟವನ್ನು ತಡೀಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರದ ಅನಿವಾರ್ಯತೆ ಈಗ ಅಗತ್ಯವಾಗಿ ಬಂದಿದ್ದು ಅಂಥ ಒಂದು ಪ್ರಯತ್ನದ ಫಲವಾಗಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಿಂದ ಹಿಡಿದು ರಾಜ್ಯದ ಹಿರಿಯ ಮುಖಂಡರಿಂದ ಹಿಡಿದು ದೇವೇಗೌಡರ ಒಂದು ಅನುಭವವನ್ನು ಬಳಸಿ ಈ ಒಂದು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವ ಬರ್ತಾ ಇದೆ ಇದು ನಿಶ್ಚಿತವೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಕೂಡ ಸಂಖ್ಯಾಬಲದ ಆಧಾರದ ಮೇಲೆ ಸರ್ಕಾರಗಳನ್ನ ರಚಿಸಬೇಕಾಗ್ತದೆ ಅಲ್ಲಿ ಸೈದ್ಧಾಂತಿಕವಾಗಿ ಹೊಂದಾಣಿಕೆ ಆಗಬೇಕಾದ್ರೆ ಅದಕ್ಕೆ ತಮ್ಮದೇ ಆದಂಥ ಒಂದು ಸಿದ್ಧಾಂತ ರೂಢಿಸ್ಕೊಂಡಿರ್ತಕ್ಕಂಥ ಪಕ್ಷಗಳು ಒಟ್ಟುಗೂಡ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತವೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಶಕ್ತಿಗಳು ಒಂದುಗೂಡ್ತಾ ಇದೆ ಇದರಲ್ಲಿ ಅನುಭವ ಇರ್ತಕ್ಕಂಥ ನಾಯಕರುಗಳು ಕೂಡ ಇದ್ದಾರೆ ಕುಮಾರಸ್ವಾಮಿಯವರು ಈ ಹಿಂದೆನೂ ಕೂಡ ಸಮ್ಮಿಶ್ರ ಸರ್ಕಾರದ ಒಂದು ಅನುಭವವನ್ನು ಇಟ್ಕೊಂಡು ಅದರ ಒಂದು ಪಾಠವನ್ನು ಈ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರದ ಅನುಭವದ ಜೊತೆ ಜೊತೆಗೆ ಕಹಿ ಅನುಭವನೂ ಇದೆಯಲ್ಲ ಸರ್ ಕಹಿ ಅನುಭವ ಇದ್ರೂ ಕೂಡ ಅದು ಒಂದು ಪಾಠ ಅಂತ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಪಾಠ ಕಲ್ತು ಈ ಬಾರಿ ಎಚ್ಚರಿಕೆಯಿಂದ ಇರೋಕೆ ಏನ್ ಸ್ಟೆಪ್ಸ್ ತಗೊಂಡಿಲ್ಲ ಆ ದಿನದ ಸಮ್ಮಿಶ್ರ ಸರ್ಕಾರದ ಒಂದು ವ್ಯವಸ್ಥೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯದಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ರು ಇವತ್ತು ಯಾವ್ದನ್ನ ನೀವ್ ಹೇಳ್ತಾ ಇದ್ದೀರಾ ಸರ್ ಅವತ್ತು ಏನು ಯಡಿಯೂರಪ್ಪ ಅದ್ರ ಹಿಂದೆ ಅದ್ರ ಹಿಂದೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆದಾಗ್ಲೂ ಉರುಳು ಬಿತ್ತಲ್ಲ ನಿಮ್ ಸರ್ಕಾರ ಸೈದ್ಧಾಂತಿಕ ವ್ಯತ್ಯಾಸಗಳಿಂದ ಉರುಳು ಬಿದ್ದಿರ್ತಕ್ಕಂಥದಕ್ಕೋಸ್ಕರನೇ ಇವತ್ತು ಜಾತ್ಯತೀತ ಶಕ್ತಿ ಆವತ್ತು ಸೈದ್ಧಾಂತಿಕವಾಗಿ ಏನು ಭಿನ್ನಾಭಿಪ್ರಾಯಗಳಿತ್ತೋ ಅದು ದುಪ್ಪಟ್ಟಾಗಿದೆ ಉಲ್ಬಣಿಸದೆ ಅಂತ ನನ್ಗನ್ಸ್ತಾ ಇದೆ ಇಲ್ಲ 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 ಈಗ ಇಂದಿನ ರಾಜಕೀಯ ಪರಿಸ್ಥಿತಿನೇ ಪಕ್ಷಾಂತರಿಗಳಿಂದ ಎಲ್ಲ ಪಕ್ಷಗಳು ಕೂಡಿರೋದ್ರಿಂದ ಅಲ್ಲಿ ಫಲಿತಾಂಶ ಬಂದ ನಂತರ ಫಲಿತಾಂಶ ಬಂದ ನಂತರ ಸೈದ್ಧಾಂತಿಕ ಹೋರಾಟ ಶುರುವಾಗ್ತದೆ ಚುನಾವಣೆಗೂ ಪೂರ್ವಕ್ಕೆ ಪಕ್ಷಾಂತರಗಳು ನಡೀತಾ ಇರುವಾಗ ಸೈದ್ಧಾಂತಿಕ ವ್ಯವಸ್ಥೆಗಳು ಉಲ್ಬಣ ಆಗೋದಿಲ್ಲ ಇದು ಫಲಿತಾಂಶ ಬಂದ ನಂತರ ಸೈದ್ಧಾಂತಿಕ ವ್ಯವಸ್ಥೆಗೆ ಚಾಲನೆ ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು ಹಿರಿಯ ರಾಜಕೀಯ ಮುತ್ಸದ್ದಿಗಳಿಂದ ಆ ಪಕ್ಷದ ನೇತಾರರಿಂದ ಇದು ಪ್ರಾರಂಭ ಆಗ್ತದೆ ಅಂತ ಒಂದು ಸಂದರ್ಭ ಕರ್ನಾಟಕದಲ್ಲಿ ಒದಗ ಬಂದಿದೆ ಇದು ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿ ನಡೀತದೆ ಐದು ವರ್ಷ ಪೂರೈಸ್ತದೆ ಇಲ್ಲಿರ್ತಕ್ಕಂಥ ನಾಯಕರು ತುಂಬಾ ಅನುಭವ ಇದಾರೆ ಹಿಂದಿರ್ತಕ್ಕಂಥ ಎಂಬತ್ ಮೂರರಿಂದ ಇಲ್ಲಿವರೆಗೆ ಇದು ಮೂರರಿಂದ ನಾಲ್ಕನೇ ಸಮ್ಮಿಶ್ರ ಸರ್ಕಾರ ಅಂತ ನಾ ತಿಳ್ಕೊಂಡಿದ್ದೀನಿ ಅದರಲ್ಲಿ ಇಂದಿನ ಪಾಠವನ್ನು ಅನುಸರಿಸಿ ಈಗ ಈಗ ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಇದೇನಿದ್ರು ಮೂರಿಂದ ಆರು ತಿಂಗಳು ಆಯಸ್ಸು ಇದು ಎಲ್ಲದಕ್ಕೂ ನೀವು ಈ ಸ್ಟೇಟ್ಮೆಂಟ್ ಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲ ಖಂಡಿತವಾಗಿಯೂ ಅದು ಅತಿ ದೊಡ್ಡ ಪಕ್ಷವಾಗಿ ಅದು ಈ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನ ಇದು ಮುಂದುವರಿಸ್ತಾ ಹೋಗ್ತಾನೆ ಇರ್ತದೆ ಅದಕ್ಕೆ ಪ್ರತಿತಂತ್ರವಾಗಿ ಆಡಳಿತ ನಡೆಸ್ತಕ್ಕಂಥ ನೀವೇನ್ ಮಾಡ್ಬೇಕು ಸರ್ಕಾರಗಳು ಸುಭದ್ರವಾದಂತಹ ಸರ್ಕಾರವನ್ನ ಕೊಡಬೇಕು ಜನಪರವಾದಂತ ಆಡಳಿತವನ್ನ ಕೊಡಬೇಕು ಅದಕ್ಕೆ ಸಂಘಟನಾತ್ಮಕವಾದ ಹೋರಾಟವನ್ನು ಮಾಡಬೇಕು ಸಮನ್ವಯತೆಯನ್ನು ಕಾಪಾಡ್ಕೋಬೇಕು ಇದೆಲ್ಲವೂ ಕೂಡ ಈ ಒಂದು ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಇರ್ತಕ್ಕಂತ ಮುಖಂಡರು ಮತ್ತೆ ನಾಯಕರಲ್ಲಿ ಆ ಒಂದು ಅನುಭವ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಗೋವರ್ಧನ್ ಅವ್ರನ್ನ ಕೇಳೋಣ ಸರ್ ಗೋವರ್ಧನ್ ಅವರೇ ಬಹುಮತ ಸಾಬೀತು ಪಡಿಸಿ ಅಂತ ಬಿಟ್ಟಾಗಲೇ ನೀವು ಏನು ಮಾಡೋಕ್ ಈಗ ಅವರು ಸರ್ಕಾರ ರಚನೆ ಮಾಡೋ ಹೊಸ್ತಿಲಲ್ಲಿ ನಿಂತ್ಕೊಂಡು ಕನಸು ಕಾಣ್ತಾ ಇರುವಾಗ ಅವ್ರ ಕನಸಿಗೆ ನಾವು ಅವ್ರ ಕನ್ಸನ್ನ ಭಗ್ನ ಮಾಡ್ತೀವಿ ಅವ್ರ ಆಸೆಗೆ ತಣ್ಣೀರು ಹಚ್ ಅಂತ ಇದರಲ್ಲ ಏನು ಪ್ಲಾನ್ಸ್ ನಿಮ್ದು ಮೊದಲನೇದಾಗಿ ಕಡ್ಕೋಳ ನಾಗರಾಜ್ ಅವರು ತುಂಬಾ ಹಿರಿಯರಿದ್ದಾರೆ ನನಗೆ ಒಂದು ವಿಚಾರ ಸೈದ್ಧಾಂತಿಕವಾಗಿ ನಾವು ಹತ್ತಿರವಾಗಿದ್ದವರು ಅಂತ ಹೇಳಿದ್ಮೇಲೆ ಪ್ರೀಪನ್ಸ್ ಯಾಕೆ ಮಾಡ್ಕೊಳ್ಳಿಲ್ಲ ಇವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಬಿ ಟೀಮ್ ಅಂತ ಬಿಜೆಪಿಯ ಬಿ ಟೀಮ್ ಅಂತ ಜೆಡಿಎಸ್ ಆರ್ ಎಸ್ ಎಸ್ ನಿಲ್ಲೋ ಇರೋಂತ ಎಸ್ ಬಂದು ಸೆಕ್ಯುಲರ್ ಅಂತ ಏನು ಜೆಡಿಎಸ್ ನಲ್ಲಿ ಇದೆ ಆ ಎಸ್ ಅಂತ ಹೇಳಿದ್ರೆ ಹೊರತು ಆ ರೀತಿ ಸೈದ್ಧಾಂತಿಕವಾಗಿ ಬಿದ್ದಂಗೆ ಅಂತ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಚುನಾವಣೆಗೆ ಮುಂಚೆನೆ ಡೆಲ್ಲಿಗೆ ಹೋದಂತ ಇದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಈ ದೇಶದ ಏನಾದ್ರು ಪ್ರಧಾನ ಮಂತ್ರಿಗಳಾದ್ರೆ ನರೇಂದ್ರ ಮೋದಿ ಅಂತ ಹೇಳಿದಂಥ ದೇವೇಗೌಡರು ರೆಸಿಗ್ನೇಷನ್ನ ತಗೊಳ್ಳಲಿಲ್ಲ ಅವ್ರಿಗೇನು ಕನಸ್ ಕಾಣಿರಲಿಲ್ಲ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲೇನೋ ಏನೋ ಚ ಜೆ ಡಿ ಎಸ್ ಏನಾದ್ರು ನಮ್ಮ ಸಹಾಯ ಬೇಕಾಗ್ಬೋದೇನೋ ಈ ಥರದ್ದು ಯಾವುದೇ ಆಲೋಚನೆ ಇಲ್ಲದೇ ಅವರ ಸ್ಥಾನಮಾನ ಗೌರವ ಕೊಡಬೇಕಾದಂಥದ್ದು ಯಾವ ರೀತಿ ಕರ್ನಾಟಕದ ಜನತೆ ಭಾವನೆಗಳಿಗೆ ಯಾವ ರೀತಿ ನಡ್ಕೊಬೋದು ಇದು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಎರಡು ನೂರ ನಾಲ್ಕು ಸೀಟ್ ಬಂದಂಥದ್ದು ಒಂದು ಭಾಗ ಆದರೆ ಜನರ ವೋಟ್ ಶೇರ್ನಲ್ಲೂ ಕರ್ನಾಟಕದ ಕರ್ನಾಟಕ ನಮ್ಮ ಪರವಾಗಿದೆ ಏನು ಮೂವತ್ತ ಎಂಟು ಪರ್ಸೆಂಟ್ ಅವರಿದ್ರು ಮೂವತ್ತ ಬ ಬ ಮೂವತ್ತಾರು ಪರ್ಸೆಂಟಿಂದ ಮೂವತ್ತೆಂಟು ಪರ್ಸೆಂಟು ಬರಿ ಬಂದಿರ್ಬೋದು ಕಾಂಗ್ರೆಸ್ಸು ಆದರೆ ನಾವಿದ್ದಿದ್ದು ಕೇವಲ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ತೊಗೊಂಡಿದ್ವಿ ಎರಡು ಸಾವಿರದ ಹದಿಮೂರರಲ್ಲಿ ಈಗ ಮೂವತ್ತೆಂಟು ಪರ್ಸೆಂಟ್ ತೊಗೊಂಡಿದ್ವಿ ನೂರ ನಾಲ್ಕು ಸೀಟ್ ತೊಗೊಂಡು ನಮಗೆ ಬಹುಮತ ಸಾಬೀತುಪಡ್ಸೋಕ್ಕೆ ಕೆಲವು ಸಮ್ಯಾವಕಾಶಗಳು ಬೇಕಿತ್ತು ದೇಶದ ಸುಭದ್ರದ ವ್ಯವಸ್ಥೆಗೆ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಕೆಲವು ಶಾಸಕರುಗಳಿಗೆ ಮನದಟ್ಟು ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿ ಅಂತ ನಾವು ಒಂದಷ್ಟು ಕನ್ವಿನ್ಸ್ ಮಾಡೋದಕ್ಕೂ ಅವರ ಮನೆ ಪರ ಆದರೆ ಜೆ ಡಿ ಎಸ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನವರು ಮಾಡಿದ್ದೇನು ಒಂದು ರೀತಿ ಗನ್ ಪಾಯಿಂಟಲ್ಲಿ ಯಾರೋ ಒಬ್ಬ ಮನೆಯಕ್ಕೆ ಸ್ಲೇವ್ಸ್ನ ಇಟ್ಕೊಳ್ಳೋ ರೀತಿಯಲ್ಲಿ ಬಸ್ನಲ್ಲಿ ಕರ್ಕೊಂಡು ಹೋಗಿ ತಮ್ಮ ಮನೆಯವ್ರ ಜೊತೆ ಫೋನ್ನಲ್ಲಿ ಮಾತಾಡದಿರೋ ಪರಿಸ್ಥಿತಿ ದಿನ ದಿನ ನಾವು ನಾವು ನಮ್ಮ ಶಾಸಕರಿಗೆ ಆ ರೀತಿಯ ಮಾಡದೇ ಆದ್ರೆ ನಿಮ್ಗೆ ಮಾತಾಡಕ್ಕೆ ನೈತಿಕತೆ ಇರ್ತಿತ್ತು ಕೊಟ್ಟವ್ರೆ ನೀರು ರಾಜ್ಯದ್ರು ಇಟ್ಕೊಳೋ ಅಂತ ಪರಿಸ್ಥಿತಿ ನಾವು ಯಾವತ್ತೂ ತಂದಿಲ್ಲ ಎರಡಕ್ಕೆ ನೀವು ಮೊಬೈಲ್ಗಳ್ನ ಕಿತ್ತಿಟ್ಕೊಂಡಿರ್ತಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಗಳ್ನ ಪಕ್ಷೇತರ ಶಾಸಕರ್ನ ಕರ್ಕೊಂಡ್ ಹೋಗಿದ್ದೇ ಹೊರ್ತು ನಮ್ಮ ಶಾಸಕರನ್ನ ಕೂಡಿಕೊಳ್ಳೋ ಪರಿಸ್ಥಿತಿ ನಮ್ಮ ಬಿ ಜೆ ಯಾವತ್ತೂ ಬಂದಿರಲಿಲ್ಲ ಅಲ್ಲಿಂದ ಬಂದು ಈಗ ನಿಮ್ಮ ಬಿಜೆಪಿಯ ಶಾಸಕರ ಮೇಲೆ ನಂಬಿಕೆ ಜಾಸ್ತಿ ಸರ್ ಅದಕ್ಕೆ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಯಾರನ್ನ ಹೆಂಗ್ ನಡೆಸ್ಕೋಬೇಕು ಅನ್ನೋಷ್ಟು ಒಂದ್ ರೀತಿ ಗನ್ ಪಾಯಿಂಟ್ ಅಲ್ಲಿ ನಡೆಸ್ಕೊಳ್ಳೋ ರೀತಿನಲ್ಲಿ ನಡೆಸ್ಕೊಂಡಿದ್ದು ಅವರ ಸಂಸ್ಕೃತಿ ಆದ್ರೆ ನಮ್ಮಲ್ಲಿ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಸುಸಂಸ್ಕೃತ ಹಿನ್ನೆಲೆಯಲ್ಲಿ ಬಂದಂಥ ಕಾರ್ಯಕರ್ತರು ಮುಂದೆ ಬೆಳೆದ ನಾಯಕರಾಗಿರ್ತಾರೆ ಅವರು ಪಕ್ಷದಕ್ಕೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ಅಂದರೆ ನಾವು ಅವ್ರನ್ನ ಫ್ರೀ ಬಿಟ್ಟಿದ್ವಿ ಅನೇಕ ಸಂದರ್ಭಗಳಲ್ಲಿ ಫ್ರೀ ಬಿಟ್ಟಿದ್ದೀವಿ ಮೊನ್ನೆ ನೂರ ನಾಲ್ಕಾದಾಗಲೂ ನಾವು ಶಾಸಕರುಗಳು ಅವ್ರವ್ರ ಮನೆ ಊರಲ್ಲಿ ಇದ್ದರೂ ಅನೇಕ ಜನ ಅಭಿನಂದನೆಗಳನ್ನ ಸ್ವೀಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದರು ಈ ಥರದ ಪರಿಸ್ಥಿತಿ ನಮಗೆ ಕಾಲಾವಕಾಶನ ಮಾನ್ಯ ಸ್ವ ಸರ್ವೋಚ್ಚ ನ್ಯಾಯಾಲಯ ನೀಡಲಿಲ್ಲ ಇನ್ನೊಂದಷ್ಟು ಜನಗಳಿಗೆ ಕನ್ವಿನ್ಸ್ ಅವರ ಗೋವರ್ಧನ್ ಅವರೇ ನನ್ನ ಪ್ರಶ್ನೆ ಏನು ಗೊತ್ತಾ ಎಲ್ಲೋ ಒಂದ್ ಕಡೆ ಆತರ ಪಡ್ಲಿಲ್ವಾ ಯಡಿಯೂರಪ್ಪನವರು ತರಾತುರಿಯಲ್ಲಿ ಹೋಗಿ ವಚನ ಸ್ವೀಕಾರ ಮಾಡುವಂತ ಅಗತ್ಯ ಏನಿತ್ತು ನನ್ನ ಸರ್ಕಾರ ರಚನೆಗೆ ಬೇಕಿರುವಂತಹ ಮ್ಯಾಜಿಕ್ ನಂಬರ್ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಹೋದ್ರು ಇದೊಂದು ಒಂದ್ ರೀತಿ ಅವಮಾನ ಅಲ್ವಾ ಆಡ್ಕೊಂಡ್ ನಗೋರ್ ಮುಂದೆ ಎಡುವು ಬೀಳಲಿಲ್ವಾ ಯಡಿಯೂರಪ್ಪನವರು ಒಂದು ವೇಳೆ ನೀವು ನೀವು ಸಮಯಾವಕಾಶವನ್ನ ತೆಗೆದುಕೊಂಡು ವಚನ ಸ್ವೀಕಾರ ಮಾಡ್ಲಿಲ್ಲ ಅಂದದಾದ್ರೆ ಒಂದಷ್ಟು ನನ್ಗೆ ಗೊತ್ತಿಲ್ಲ ನಾನು ಈ ಪದ ಬಳಕೆ ಮಾಡೋದು ಸೂಕ್ತನ ಇಲ್ವ ಅಂತ ಕುದುರೆ ವ್ಯಾಪಾರಕ್ಕೆ ಅವಕಾಶ ಸಿಕ್ತಿತ್ತು

ಸಚಿವ ಸ್ಥಾನ ಕೊಡ್ತೀನಿ ಅಂತಂದ್ರೆ ಅದು ಆಮಿಷಾನೇ ಅದು ಒಂದ್ ರೀತಿ ಕುದುರೆ ವ್ಯಾಪಾರನೇ ನೀವು ದುಡ್ಡನ್ನ ಕೇಸ್ ಇಟ್ಬಿಟ್ಟು ಬನ್ನಿ ಅಂತ ಕರೆಯೋದಲ್ಲ ಸಚಿವ ಸ್ಥಾನ ಕೊಡ್ತೀನಿ ಕೊಡ್ತೀನಿ ಬಾಪಾ ಅಂದ್ರೆ ಅದು ಕುದುರೆ ವ್ಯಾಪಾರ ವ್ಯಕ್ತಿ ಬಂದಾಗ ಸಚಿವ ಗೌರವ ನಡೆಸ್ಕೊಳ್ಳುವಂಥದ್ದು ಎಲ್ಲಾ ಪಕ್ಷಗಳಲ್ಲಿ ನಡೆಯುವಂತ ವ್ಯವಸ್ಥೆ ಅದು ಯಾವುದೇ ಪಕ್ಷದಿಂದ ಯಾರೇ ಬರ್ಲಿ ತಪ್ಪ ನಮ್ಮ ಪಕ್ಷದಲ್ಲಿ ಹಿರಿಯರೇ ಯಾವ್ದಾರು ಪಕ್ಷದ ಈಗ ವಿಶ್ವನಾಥ್ ಅವರು ಹೋಗಿದಾರಪ್ಪ ಜನತಾದಳಕ್ಕೆ ಇವತ್ತು ಗೆದ್ದಿದ್ದಾರೆ ಅವರ ಪಟ್ಟಿನಲ್ಲಿ ಮೊದಲನೇ ಪಟ್ಟಿನಲ್ಲಿ ಸಂಭಾವ್ಯ ಪಟ್ಟಿನಲ್ಲಿ ಅವ್ರ ಹೆಸರು ಬರ್ತಾ ಇದೆ ಏನಿಗೆ ಬರ್ತಾ ಇದೆ ಈಗ ತಾನೆ ಜೆಡಿಎಸ್ ಬಂದ್ರು ತುಂಬಾ ಜೂನಿಯರ್ ಅಂತ ಕನ್ಸಿಡರ್ ಮಾಡಬೋದಲ್ಲ ಯಾಕ ಜೆಡಿಎಸ್ ಈಗ ನೆನ್ನೆ ಮೊನ್ನೆ ಬಂದ ತಕ್ಷಣ ಅವರು ಜೂನಿಯರ್ ಆಗಿ ಮತ್ತೆ ಅದೇ ರೀತಿ ಪಕ್ಷಕ್ಕೆ ಆದರೆ ಪಕ್ಷ ಬೇರೆ ಪಕ್ಷ ಅನುಭವದಲ್ಲಿ ಅವರು ಹಿರಿತನ ಜಾಸ್ತಿ ಇದೇ ತರ ನಾವು ಸಚಿವ ಸ್ಥಾನ ಯಾರಿಗಾದರೂ ಆಫರ್ ಮಾಡಿದ್ರೆ ಹಿರಿತನದ ಮೇಲೆ ಅವರ ಅವರ ಅನುಭವನ ಪಕ್ಷಕ್ಕೆ ಉಪೇಕ್ಷಕಬೇಕು ಅನ್ನೋ ಅನುಭವದ ಮೇಲೆ ಆಫರ್ ಮಾಡಿದಿವೇ ವರ್ತೋ ಕುದುರೆ ವ್ಯಾಪಾರಕ್ಕೋಸ್ಕರ ಆಫರ್ ಮಾಡಿಲ್ಲ ನಾವು ಹಿರಿಯರನ್ನ ಕಾಂಟ್ಯಾಕ್ಟ್ ಸರ್ ಕಾಂಟ್ಯಾಕ್ಟ್ ಮಾಡಿದಾರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳು ಹೊಂದಿರತಕ್ಕಂಥ ಪಕ್ಷ ಆಗಿ ಹೊರಹೊಮ್ಮಿದೆ ಆದರೆ ಸರ್ಕಾರ ಮಾಡ್ತಕ್ಕಂಥ ಸಂಖ್ಯೆ ಅದರಲ್ಲಿ ಇಲ್ಲ ಅದಾಗಲೇ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅವರು ಹಿರಿಯರು ಒಟ್ಟಿಗೆ ಸೇರಿ ಆ ಸಂಖ್ಯಾಬಲದ ಆಧಾರದ ಮೇಲೆ ಸರ್ಕಾರಕ್ಕೆ ರಚಿಸ್ಲಿಕ್ಕೆ ಗೌರ್ನವ್ರಿಗೆ ಮನವಿ ಕೊಟ್ಟಾಗಲೇ ಕೂಡ ಬಿ ಜೆ ಪಿಗೆ ಸೋಲು ಅಂತಕ್ಕಂಥದ್ದು ನಿಶ್ಚಿತವಾಗಿತ್ತು ಅದರ ಪ್ರಯತ್ನ ಅತಿ ಹೆಚ್ಚು ಸಂಖ್ಯೆ ಉಳ್ಳಂಥ ಒಂದು ಪಕ್ಷವಾಗಿರೋದ್ರಿಂದ ರಾಜ್ಯಪಾಲರಿಗೆ ಅವರದೇ ಆದಂಥ ವಿವೇಚನೆ ಉಳ್ಳ ಅಧಿಕಾರ ಇರೋದ್ರಿಂದ ಸರ್ಕಾರ ರಚನೆ ಮಾಡಲಿಕ್ಕೆ ಹೆಚ್ಚು ದಿನಗಳನ್ನು ಕೊಟ್ಟರೆ ಗೋವರ್ಧನ್ ಸಾರ್ ಹೇಳ್ದಂಗೆ ಆತ್ಮಸಾಕ್ಷಿನೋ ಕುದುರೆ ವ್ಯಾಪಾರನೋ ಯಾವ ರೀತಿ ಅಂದಾದರೂ ಕೂಡ ಅಥವಾ ಜಾತಿಯ ಒಂದು ಲೆಕ್ಕ ಸಮೀಕರಣದ ಅನುಭವದಲ್ಲಿ ಆದಿಕ್ಕಿಂದಲೂ ಆದರೂ ಕೂಡ ಸದಸ್ಯರನ್ನು ಸೆಳಿಬೋದು ಅಂತಕ್ಕಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಸರ್ಕಾರದ ರಚನೆಗೆ ಅವಕಾಶವನ್ನು ಪಡ್ಕೊಂಡ್ರು ಬಿ ಜೆ ಪಿ ಆದರೆ ಆ ಸಂಖ್ಯಾಬಲವನ್ನು ಯಾವಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು ಆ ಒಂದು ಬಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅದಕ್ಕೆ ಸಮಯದ ಅಭಾವ ಆದದ್ರಿಂದ ಅವರು ಸೋಲನ್ನು ಒಪ್ಗಳೇಬೇಕು ಆ ಒಂದು ಕಾರಣದಿಂದ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಲೇಬೇಕು ಆ ಒಂದು ದಿಶೆಯಲ್ಲಿ ಜಾತ್ಯತೀತ ಶಕ್ತಿಗಳು ಮುಂದೆ ಹೋಗ್ತೀವಿ ಅದರ ಕುರುಹು ಈಗಾಗಲೇ ನೀವು ರಾಷ್ಟ್ರೀಯ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರಿಂದ ಎಲ್ಲರೂ ಕೂಡ ಚರ್ಚೆ ನಡೀತಾ ಇದೆ ಆ ಒಂದು ಪ್ರಯತ್ನ ಕರ್ನಾಟಕದಿಂದ ಪ್ರಾರಂಭ ಆಗಿ ಬಿ ಜೆ ಪಿಯ ಒಂದು ಏನು ಮೋದಿ ಸಾಹೇಬ್ರ ಅಲೆ ಇದೆ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ದೇವೇಗೌಡರವರ ಒಂದು ಅಪೇಕ್ಷೆ ಇಟ್ಕೊಂಡು ತೃತೀಯ ರಂಗದ ಜೊತೆ ಜೊತೆಗೆ ಸೆಕ್ಯುಲರ್ ಪಾರ್ಟಿಗಳನ್ನ ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ನಾಳೆ ಪ್ರಮಾಣ ವಚನ ದಿನದಿಂದಲೇ ಕೂಡ ಆರಂಭ ಮಾಡಬೇಕು ಅನ್ನೋ ದಿಸ ಎಲ್ಲ ರಾಜ್ಯದ ಸೆಕ್ಯುಲರ್ ಮುಖಂಡಗಳನ್ನೂ ಕೂಡ ಆಹ್ವಾನ ಕೊಡ್ತಾ ಇದ್ದಾರೆ ಅಲ್ಲ ಹಾಗಾದ್ರೆ ಮೋದಿ ಅವರ ಈ ಬಿಜೆಪಿ ಅನ್ನುವಂಥ ಏನು ಅಶ್ವಮೇಧ ಇದೆಯಾ ಅದನ್ನು ಕಟ್ಟಾಕ್ತೀವಿ ಆ ಕುದುರೆನ ಅಂತ ಹೋಗಿ ನೀವು ನಿಮ್ಮ ತತ್ವ ಸಿದ್ಧಾಂತಗಳನ್ನೆಲ್ಲ ಮಾರ್ಕೊಂಡ್ರಿ ಅಂತ ಅನ್ನಿಸ್ತಾ ಇಲ್ವಾ ಹಾಂ ಇರಬಹುದು ಇವತ್ತು ನೀವು ಮೈತ್ರಿ ಸರ್ಕಾರ ರಚನೆ ಮಾಡ್ತಾ ಇರ್ಬೋದು ಆದರೆ ಎಲ್ಲೋ ಒಂದು ಕಡೆ ಜನರ ಮುಂದೆ ನೀವು ಚಿಕ್ಕವರಾದ್ರಿ ಅಂತ ಅನಿಸ್ತಾ ಅಲ್ವಾ ಎರಡೂ ಪಕ್ಷದವ್ರು ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನೀವು ಸರ್ಕಾರ ರಚನೆ ಮಾಡಿ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಯಾಕೆ ಯಾಕೆ ತಿರ್ಗದ್ರಿ ನೀವು ಅವ್ರ ಅಪ್ ಸಿ ಸಿಎಂ ಆಗಲ್ಲ ಇವ್ರ ಅಪ್ ನಾಳೆ ಸಿ ಎಂ ಆಗಲ್ಲ ಅಂದ್ರಿ ಮಾರನೇ ದಿನಕ್ಕೆ ಕೆನ್ನೆ ಸಾವ್ರದ್ರಿ ಹೆಗಲ ಮೇಲೆ ಕೈ ಹಾಕೊಂಡ್ರಿ ಇನ್ನೆಲ್ಲ ರಾಜ್ಯದ ಜನ ನೋಡ್ತಿಲ್ವೇನ್ರಿ ಈಗ ಕಡ್ಕೋಳ ನಾಗರಾಜ್ ಅವ್ರದ್ದು ಮೂರು ಮಾತು ನಾನು ಒಪ್ತೀನಿ ಮೇಡಮ್ ನಾಲ್ಕೇ ಮಾತು ಒಪ್ತೀನಿ ಎಲ್ಲ ಮಾತು ಒಪ್ಕೊಳ್ಳೋ ಹೇಗೇನ್ ಮೊದಲಿಗೆ ಅವ್ರು ಹೇಳಿದ್ರು ಇದು ಮುನ್ಸೂಚನೆ ಇತ್ತು ಅಂತ ಆದ್ರೆ ಚುನಾವಣಾ ಪೂರ್ವ ಮೈತ್ರಿ ಅಲ್ಲ ಅಂತ ಹೇಳಿದ್ರು ಹೇಳರು ಅಲ್ವಾ ಅದಕ್ಕೆ ಬಹುಶಃ ಅವರು ಜನತಾ ದಳ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಬಿಟ್ರು ಇಲ್ಲಿ ಒಂದೇ ಅಲ್ಲಿ ಒಂದೇ ಅಂತ ಆಮೇಲೆ ಈಗ ಸರ್ ನಾನು ನಿಮ್ಗೊಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸಿದ್ದರಾಮಯ್ಯನವರು ಸೋತಿದ್ದೆ ಯಾಕೆ ಜನತಾದಳ ಗೆದ್ದಿದ್ದೆ ಯಾಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡಿದ್ದಾರೆ ಅಲ್ಲ ನಾನು ಸೋತಿದ್ದೆ ಯಾಕೆ ಅಂತ ಕೇಳಿ ಅಲ್ಲಿ ಅಲ್ಲಿಗೆ ಬರ್ತೀನಿ ಆಯಿತು ಸೊ ಯಾವುದೇ ಚುನಾವಣೆನೂ ಕೂಡ ಒಂದು ಚುನಾವಣೆ ನಡಿಬೇಕಾದ್ರೆ ಒಂದು ಸರ್ಕಾರದ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಒಂದು ಐದು ಪರ್ಸೆಂಟ್ ಇರ್ತದೆ ಅದರ ಜೊತೆಗೆ ಜಾತಿ ಸಮೀಕರಣ ಕೆಲಸ ಹೆಚ್ಚಾಗಿ ಮಾಡಿದೆ ಇದು ಅಭಿವೃದ್ಧಿ ಪರವಾದಂಥ ಮತ ಕ್ರೋಢೀಕರಿಸುವಲ್ಲಿ ಕಾಂಗ್ರೆಸ್ಸು ಈ ಕ್ಷೇತ್ರದಲ್ಲಿ ವಿಫಲ ಆಗಿದೆ ಅಲ್ಲಿಯ ಕಾರ್ಯಕರ್ತರು ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಂಥ ಯೋಜನೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಗೆ ಅದನ್ನು ಅನುಷ್ಠಾನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡಿ ಅದರ ಲಾಭವನ್ನು ಗಳಿಸ್ತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರ ಸಂಘಟನೆ ಕೊರತೆ ಈ ಸೋಲಿಗೆ ಕಾರಣ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ ಜಾತಿ ಸಮೀಕರಣ ಜಾತಿ ಸಮೀಕರಣ ಇದೆಯಲ್ಲ ಅದು ಆಗೋದಕ್ಕೆ ಏನು ಕಾರಣ ಒಂದು ಜಾತಿ ಮತ್ತೊಂದು ಜಾತಿ ಅಭ್ಯರ್ಥಿನ ಸೋಲ್ಸೋಕ್ಕೆ ಒಗ್ಗೂಡ್ತಾರೆ ಅನ್ನೋದಕ್ಕೆ ಏನು ಕಾರಣ ಅದಕ್ಕೆ ರಾಜಕೀಯವಾಗಿ ಹಲವಾರು ಕಾರಣಗಳಿರ್ತದೆ ಸಂಘಟನೆ ಮತ್ತು ಜಾತಿ ಸಮೀಕರಣದಿಂದ ಸಿದ್ಧರಾಮಯ್ಯನ ಸೋಲಿಸ್ತಕ್ಕಂಥ ತಂತ್ರಗಾರಿಕೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಅಂದಿನ ದಿನದಲ್ಲಿ ತಂತ್ರಗಾರಿಕೆ ಫಲವಾಗಿ ಸಿದ್ದರಾಮಯ್ಯವರು ತಂತ್ರಗಾರಿಕೆ ನಿಮ್ಮ ಆ ತಂತ್ರಗಾರಿಕೆನಲ್ಲಿ ನಮ್ಮ ಕಾರ್ಯಕರ್ತರು ನಾವು ಹಿಡಿದೇವೆ ಕೋಟ್ಯಾಂತರ ರೂಪಾಯಿ ಹಣ ವ್ಯರ್ಥ ಆಯ್ತು ಇತ್ತು

ಮತ್ತು ಜೆ ಡಿ ಎಸ್ ನಾಯಕರಿಗಿಂತ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಏನಪ್ಪಾ ಅಂದರೆ ಸೈದ್ಧಾಂತಿಕವಾಗಿ ಒಂದಾಗಬೇಕು ಅಂತ ಆದರೆ ಆಗಬೇಕು ಅಂತ ಹೇಳ್ತಿಲ್ಲ ಆದರೆ ರಾಜ್ಯ ಮಟ್ಟದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರು ಏನು ಹೇಳಿದ್ರು ಅಂದರೆ ನಮ್ಗೆ ಸಂಖ್ಯಾ ಬಲ ಇದೆ ಅದಕ್ಕೆ ಅಂತ ನೂರ ಒಂದು ಮೂವತ್ತೆಂಟಕ್ಕಿಂತ ಕಡಿಮೆನಾ ನೂರ ನಾಲ್ಕು ನೂರ ನಾಲ್ಕು ಎಪ್ಪತ್ನಾಲ್ಕಿಂತ ಕಡಿಮೆನಾ ಇದು ಹೊಸ ಸರ್ಕಾರ ಬಂದು ಹೊಸ ಗಣಿತದ ಪಠ್ಯಕ್ರಮನೇ ಬದಲಾಯಿಸ್ಲತ್ತೇನೋ ಅನಿಸ್ತಾ ಇದೆ ಸೊನ್ನೆಗೆ ಅತಿ ಹೆಚ್ಚು ಮೌಲ್ಯ ನೂರಕ್ಕೆ ಅತಿ ಕಡಿಮೆ ಮೌಲ್ಯ ಆ ಥರ ವಿತ್ತಂಡವಾದಗಳನ್ನು ಮಾಡೋದು ಬಿಟ್ಟು

ಕೇವಲ ಒಂದೋರು ತಿಂಗಳ ಸೈದ್ಧಾಂತಿಕವಾಗಿ ಅವರು ಏನು ಒട്ടಾಕ್ತಾರೆ ಅಂತ ಗೊತ್ತಾಗುತ್ತೆ ಇದು ಗೊತ್ತಾಗುತ್ತೆ ಸಂಪೂರ್ಣ ರಚನೆ ಮಾಡ್ಲಿ ಸರ್ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಅಂತ ಹೇಳಬೇಕಂದ್ರೆ ಅಂಗಾದ್ರೆ ಚುನಾವಣೆ ಮುಂಚೆನೇ ಪೂರ್ವ ಮೈತ್ರಿ ಬೇರೆ ಕಡೆಯಲ್ಲಿ ಮಹಾಗಟ್ಟು ಬಂದಂದ್ರೆ ಹೋದ್ರು ಕಾಂಗ್ರೆಸ್ ಜೊತೆ ಜೆಡಿಎಸ್ ಸೇರ್ಕೊಂಡು ಬಿಡೋದಾಗಿತ್ತಲ್ಲ ರಾಹುಲ್ ಗಾಂಧಿ ಯಾಕೆ ಜೆಡಿಎಸ್ ನ ಬಿಜೆಪಿ ಬಿ ಟೀಮ್ ಅಂತ ಯಾಕೆ ಬೈದಿದ್ದು ಈಗ ನಾನು ಪ್ರಶ್ನೆ ಸರ್ ಒಂದು ಇನ್ನೊಂದು ಪ್ರಶ್ನೆ ಆ ಜನದೇಶ ಅಂತದ್ರೂ 104 ಜನದೇಶಾನ 40 ರಿಂದ 35 ಜನ 122 ರಿಂದ 78 ಜನದೇಶಾನ ಆದ್ರೆ ನಿಮ್ಮ ನಿಮ್ಮತ್ರ ಆಗ್ತಾ ಇಲ್ವಲ್ಲೂ ಆಗ್ತಾ ನೀವ್ ಹೇಳಿದ್ರೆ ಎಲ್ಲೋ ಆತ್ರಿಕ್ ಬಿದ್ರ ಯಡಿಯೂರಪ್ಪನವ್ರು ಅಂತ ಏನ್ ಬಿಡ್ಲಿಲ್ಲ ಆ ಸಮಯದಲ್ಲಿ ನಾವೇನಾದ್ರೂ ಹೋಗಿ ಕ್ಲೇಮ್ ಮಾಡ್ಲಿಲ್ಲ ನಿಮಗೆ ಲಾಸ್ಟ್ ನಿರೀಕ್ಷೆ ಇತ್ತು ಅಷ್ಟೇ ಅಪವಿತ್ರದ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬರಬಾರ್ದು ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಿಂದ ನಡೆದಂತ ಎಲ್ಲಾ ಘಟನಾವಳಿಗಳು ರೈತರಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರೆ ಅಪವಿತ್ರ ನೀವು ಮಾಡ್ಕೊಂಡಿರ್ಲಿಲ್ವಾ ಮೈತ್ರಿ ಅದು ಪವಿತ್ರ ಸರ್ಕಾರನ ಹಾಗಾದ್ರೆ ಅಲ್ಲ ಯಾವ್ದಾದ್ರು ಮೈತ್ರಿ ಮಾಡ್ಕೊಳ್ಳೇ ಬೇಕಾದಂತ ಅನಿವಾರ್ಯತೆ ಅವ್ರನ್ನೇ ಕೇಳ್ತಿದ್ದ ಉತ್ತರ ಕೊಡ್ಲಿ ನೀವು ಮಾಡ್ಕೊಂಡಾಗ ಪವಿತ್ರ ಈಗ ಸಾವಿರದ ಈಗ ಬಹುಮತ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಎಮ್ ಎಲ್ ಎಗಳು ಗೆದ್ದು ಹೆಚ್ಚಿನ ಮತದಾರರ ಒಲವನ್ನು ಗಳಿಸಿದ್ರು ಕೂಡ ಸರ್ಕಾರ ರಚಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಇವರಲ್ಲಿಲ್ಲ ಯಾವುದೇ ಒಂದು ಸರ್ಕಾರ ರಚನೆ ಮಾಡಬೇಕಾದ್ರೂ ಕೂಡ ಐದರ್ ಇಟ್ ಮೇ ಬಿ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ಆರ್ ಇಟ್ ಮೇ ಬಿ ಕಾಂಗ್ರೆಸ್ ಅಂಡ್ ದಿ ಜೆ ಡಿ ಎಸ್ ಈ ಥರ ಸಿಸ್ಟಮ್ ಬರಲೇಬೇಕು ಈಗ ಅತಂತ್ರ ಪರಿಸ್ಥಿತಿ ಬಂದಿದೆ ಅಂತೇಳಿ ಯಾವುದೇ ಸರ್ಕಾರ ರಚಿಸ್ತೇನೆ ಮತ್ತೆ ಚುನಾವಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹಂತದಲ್ಲಿ ಎರಡು ಪಕ್ಷಗಳು ಒಗ್ಗೂಡಬೇಕಾದಂಥ ಪರಿಸ್ಥಿತಿನಲ್ಲಿ ಎರಡೂ ಪಕ್ಷಗಳು ಕೂಡ ತಮ್ಮ ಸೈದ್ಧಾಂತಿಕವಾಗಿ ಹತ್ರ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತು ಪಕ್ಷಗಳು ಒಂದಗೂಡಿದೆ ಇದರ ಜೊತೆ ಜೊತೆಗೆ ನಾವು ಕಾರ್ಯಕರ್ತರಿಗೂ ಕೂಡ ಈಗ ನಮ್ಮ ಮನವಿಯನ್ನು ಮಾಡಬೇಕಾಗಿದೆ ಈಗ ಈ ಮೂಲ ಪ್ರಶ್ನೆಗೆ ಬಂದ್ಬಿಡ್ತೀವಿ ನಿದ್ದೆ ಯಾಕೆ ಕೆಡಿಸ್ತಾ ಇದ್ದಾರೆ ಅಂತ ನಿದ್ದೆ ಯಾಕೆ ಕೇಳ್ತಾ ಇದ್ದಾರೆ ಅಂತ ಅರ್ಥ ಐತೆ ಅದಕ್ಕೆ ಏನಪ್ಪ ಕಾರಣ ಅಂದರೆ ಹಲವಾರು ಕಾರಣಗಳು ಈಗ ನಿಮ್ಮಷ್ಟು ನೇರವಾಗಿ ಯಾವ ನಿಮ್ಮ ರಾಜ್ಯ ನಾಯಕರು ಯಾರು ಮಾತಾಡಲಿಲ್ಲ ಬಿಡಿ ಜನತಾದಳದವರು ಮಾತಾಡಲ್ಲ ಕಾಂಗ್ರೆಸ್ ಅವರು ಮಾತಾಡಲ್ಲ ನೀವೊಬ್ಬರೇ ಹೇಳಿದ್ದು ಅತಿ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಹೊರಹೊಮ್ತು ಅಂತ ಮೈನಾರಿಟಿ ಗೌರ್ಮೆಂಟ್ ಅಂದ್ಬಿಟ್ರು ಬಿ ಜೆ ಪಿನ ನೂರಕ್ಕೆ ನಾಲ್ಕು ಸೀಟ್ ಬಂದಿರೋದು ಸಿದ್ದರಾಮಯ್ಯವರು ಅಂದರು ಕುಮಾರಸ್ವಾಮಿ ಅವರು ಅಂದರು ಈಗ ಯಾಕೆ ಕೆಡ್ತಾ ಇದೆ ಅಂತ ಸಮನ್ವಯ ಸಮಿತಿ ಸಮನ್ವಯ ಸಮಿತಿ ಅಧ್ಯಕ್ಷರು ಯಾರು ಆಗ್ತಾರೆ ಎಲ್ಲ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರು ಆಗ್ತಾರೆ ಅಂತ ಹಾಗಾದ ಪಕ್ಷದಲ್ಲಿ ಯಾವುದರ ಬಗ್ಗೆ ಸಮನ್ವಯ ಸಾಧಿಸೋದು ಹಳೆಯ ಹಗರಣಗಳನ್ನು ಮುಚ್ಚಾಕೋ ಬಗ್ಗೆನೋ ಅಥವಾ ಅಥವಾ ವ ಈ ಒಕ್ಕಲಿಗರು ಅನ್ನೋ ಕಾರಣಕ್ಕೆ ಏಳ್ನೂರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿದಾರಲ್ಲ ಸಿದ್ದರಾಮಯ್ಯನವರು ಅವ್ರನ್ನ ವಾಪಸ್ ತರಿಸೋದಕ್ಕೋ ಅಥವಾ ಕುಮಾರಸ್ವಾಮಿ ಅವರೇ ಐದು ಸಾವಿರದ ನಾನ್ನೂರ ಐವತ್ತು ಮೂರು ಕೋಟಿ ರೂಪಾಯಿ ಆ ಉಕ್ಕಿನ ವ್ಯವಹಾರದಲ್ಲಿ ಅವ್ಯವಹಾರ ಆಗಿದೆ ಅಂತ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಮಾಡುದಲ್ಲ ಅದನ್ನ ಒಂದು ತಾರ್ಕಿಕ ಹಂತಕ್ಕೆ ತರೋಕೋ ಅಥವಾ ಅದನ್ನು ಯಾವುದ್ರ ಬಗ್ಗೆ ನಿಮ್ದು ಸಮನ್ವಯ ಕನಿಷ್ಠ ಕಾರ್ಯಕ್ರಮ ಎರಡು ಪಕ್ಷಗಳು ಸರ್ಕಾರ ರಚನೆ ಮಾಡಿದಾಗ ಎರಡು ಪಕ್ಷದ ಸಮನ್ವಯತೆ ಸಾಧಿಸಲಿಕ್ಕೆ ಅಲ್ಲ ಅದಕ್ಕೆ ಒಂದು ಆಫ್ ದಿ ಕಮಿಟಿಯನ್ನು ಮಾಡ್ತಾ ಇದ್ದು ಅಲ್ಲಲ್ಲ ನೀವು ಕೇಳ್ತಾ ಇರ್ತಕ್ಕಂಥದ್ದು ಸಿಸ್ಟಮು ಹಿಂದೆ ಮಾಡಿರ್ತಕ್ಕಂಥ ಹಲವು ವೈಫಲ್ಯಗಳ ಬಗ್ಗೆ ಇವತ್ತು ನೀವು ಏನು ಮಾಡ್ತೀರಿ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಜನತಾದಳ ನೀವೇ ಇದ್ದಾಗ ಇದೇ ಕುಮಾರಸ್ವಾಮಿ ಅವರು ಚುನಾವಣಾ ವಿಷಯವಾಗಿ ಮಾಡಿರ್ತಕ್ಕಂಥ ಆರೋಪಗಳಿದು ನೋಡಿ ಬೆಳಿಗ್ಗೆ ಜೀವಿ ಬರೋದು ಯಾವಾಗ ಗೊತ್ತಾ ಇವರು ಮೈತ್ರಿಯಿಂದ ದೂರ ಆದಾಗ ಇನ್ನೊಂದ್ ಟೈಮ್ ಎಲೆಕ್ಷನ್ ಬಂದಾಗ ಅಷ್ಟೇ ಸರ್ತೀನಿ ಸಾರ್ ಹೇಳದಂಗೆ ಯಾವುದೇ ಹಗರಣಗಳು ಕೂಡ ಈ ದೇಶದ ಕಾನೂನಲ್ಲಿ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸರಿ ಹೊರಗಡೆ ಈ ದೇಶದಲ್ಲಿ ನೋಡಿ ಎಷ್ಟೇ ಅತಿ ದೊಡ್ಡ ವ್ಯಕ್ತಿ ಆದರೂ ಕೂಡ ಕಾನೂನು ದೊಡ್ಡದಿದೆ ಕಾನೂನು ಅದರದೇ ಆದಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರೂ ಕೂಡ ಕೆಲವು ಪೇಪರ್ಗಳನ್ನ ಮುಚ್ಚಿ ಹಾಕೋದ್ರಿಂದ ಹಗರಣ ಮುಚ್ಚೋಗೋದಿಲ್ಲ ಈ ಸಮ್ಮಿಶ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಪ್ರಮಾದಗಳು ಮುಚ್ಚೋಗಲ್ಲ ಇದನ್ನು ಸರಿಪಡಿಸಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಒಂದು ಎರಡೂ ಪಕ್ಷದ ಸಮನ್ವಯತೆ ಸಾಧಿಸ್ಲಿಕ್ಕೋಸ್ಕರ ಯಾರಾದರೂ ಹಿರಿಯರನ್ನು ನಾವು ತಂದು ಕೂರಿಸ್ಕೋಬೇಕಾಗ್ತದೆ ಆ ಹಿರಿತನದ ಆಧಾರದ ಮೇಲೆ ಪಕ್ಷಗಳ ಸಿದ್ಧಾಂತವನ್ನು ಗಟ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ನಾವು ಚುನಾವಣೆ ಪೂರ್ವದಲ್ಲಿ ಎದುರಿಸಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನ ನಮ್ಮ ಹಿಂದೆ ಹೋಗೋದ್ರ ಜೊತೆಗೆ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಈ ಎರಡೂ ಪಕ್ಷಗಳು ಮಾಡಬೇಕು ಆಗ ನಾವು ಬಿ ಜೆ ಪಿ ವಿರುದ್ಧ ಒಗ್ಗಟ್ಟಾಗಿರೋದಕ್ಕೆ ಜನರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸ್ಬೋದು ಇಲ್ಲಾಂದರೆ ಈ ಸರ್ಕಾರನು ಕೂಡ ಆ ಒಂದು ಹಗರಣಗಳು ಮತ್ತು ಇನ್ನಿತರ ವಿಚಾರಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟರೆ ಅಭಿವೃದ್ಧಿಯನ್ನು ಮರೆತರೆ ಜನ ಮುಂದೆ ತಕ್ಕ ಪಾಠ ಕಲಿಸ್ತಾರೆ ರೈಟ್ ಮ್ಯಾನ್ ಇನ್ ದ ರಾಂಗ್ ಪಾರ್ಟೀಸ್ ಆದ್ರಿಂದ ಇದ್ರಲ್ಲಿ ಏನು ಯಾರು ನಾನು ಹೇಳ್ಬೇಕಾದಂತ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು ಯಾರು ನನ್ನ ಬಗ್ಗೆ ಏನ್ ತಿಳ್ಕೊತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ನನ್ಗೆ ಕಿಂಚಿತ್ಸವರ್ಧನ್ ಅದ್ರಲ್ಲಿ ನಾನು ಹೇಳ್ತಕ್ಕ ವಿಚಾರ ಸುಭದ್ರವಾಗಿರ್ತದೆ ಸರ್ಕಾರ ಗಟ್ಟಿ ನಾಯಕತ್ವ ಆಗ್ತದೆ ಅಲ್ಲಿರ್ತಕ್ಕಂಥ ಮುಖಂಡ್ರಲ್ಲ ಗಟ್ಟಿತನದಿಂದ ಕೂಡಿದರೆ ಎಲ್ಲಾ ಅನುಭವಗಳಿದ್ದಾರೆ ಅಂತಕಂತ ಮಾತನ್ನ ಸ್ಪಷ್ಟವಾಗಿ ಜನತೆಗೆ ಹೇಳಕ್ಕೆ ಬಯಸುತ್ತೆ ಗೋವರ್ತನ್ ಅವರೇ ನಿಮಗೆ ಏನನ್ಸುತ್ತೆ ಸರ್ ಈಗ ಈ ಮೈತ್ರಿ ಸರ್ಕಾರನ ಉರುಳಿಸ್ತೀವಿ ಅಂತ ಕನಸು ಕಾಣ್ತಾ ಇದ್ರಲ್ಲ ಬಿಜೆಪಿ ಅವರು ಉರುಳಿಸ್ತೀವಿ ಅಂತ ನಾ ಕನಸು ಅದೇ ಅದಾಗದೇ ಉರುಳುತ್ತೆ ಕಾರಣ ಇಷ್ಟೇ ಏನು 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 ಕಾರಣ ಸೈಂದಾವರಾಗಿ ಅವರಲ್ಲಿರೋ ಒಂದಾಣಿಕೆ ಕೊರ್ತೇನಾ ಅಥವಾ ಒಗ್ಗಟ್ಟಿನ ಕಾರಣ ಒಂದ ರೀತಿ ಜಾಸ್ತಿ ಅಧಿಕಾರದ ದಾಹ ಇದೆಯಲ್ಲ ಎರಡೂ ಪಕ್ಷದಲ್ಲಿ ಸಾಕಷ್ಟು ಇದೆ ನಮ್ಮಲ್ಲಿ ಆ ರೀತಿಯ ದಾಹ ಇಲ್ಲೇ ಬಹುಮತ ಸಾಬೀತು ನಾಲ್ಕು ಜನ ಡಿ ಎಂ ಕ್ಯಾಂಡಿಟ್ ಅಂತ ಚರ್ಚೆ ಆಗ್ತಾ ಇದೆ ಜಾತಿವಾರು ಡಿ ಸಿ ಎಂ ಕ್ಯಾಂಡಿಡೇಟ್ ಅಂತ ಚರ್ಚೆ ಆಗ್ತಿದೆ ಜೆಡಿಎಸ್ ನಲ್ಲಿ ಇಷ್ಟು ಜನ ಕೊಡಬೇಕು ಪಕ್ಷ ಬಂದಾಗ ಈ ತರದ ಏನು ಚರ್ಚೆ ನಡೆಯಲ್ಲ ನೀವು ಸೀದಾ ಸಾದ ಪ್ಲೇನ್ ನೀವು ಪ್ಲೇನ್ ಅಲ್ಲ ನಮ್ಮಲ್ಲಿ ಏನು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ರೀತಿ ಆದ್ರೆ ರೀತಿ ಆದ್ರೆ ಇಂದಿನ ಮುಖ್ಯಮಂತ್ರಿಗಳಾಗಿದ್ದರು ನೂರ ನಾಲ್ಕು ಮುಖ್ಯಮಂತ್ರಿ ನೂರ ನಾಲ್ಕು ಸ್ಥಾನ ಪಡೆದ ಯಡಿಯೂರಪ್ಪನವರು ಯಾವ ಸಮಾಜದಿಂದ ಬರ್ತಾರ ಲಿಂಗಾಯತ ಸಮಾಜದಿಂದ ಬರ್ತಾರೆ ವೀರಶಿವ ಮಹಾಸಭಾನ ದುರುಪಯೋಗ ಪಡಿಸ್ಕೊಂಡಿದ್ರ ಇವತ್ ಶಾವನೂರು ಶಿವಶಂಕರು ಏನ್ ಮಾಡಿದ್ದಾರೆ ಅವ್ರ ಒಂದು ಸಮಾಜದ ಇದರಿಂದ ಲೆಟರ್ ಕಳಿಸಿದ್ದಾರೆ ಯಾವತ್ತವ್ರು ಆರ್ ಅಶೋಕ್ ಅವರು ಒಕ್ಕಲಿಗ ಮಠದಿಂದ ಯಾವತ್ತ ಲೆಟರ್ ತರಿಸಿದಾರ ಇನ್ಯಾರೋ ಸಿಟಿ ರಿವ್ಯೂರ್ ತರಿಸಿದಾರ ಈಶ್ವರಪ್ಪನವ್ರು ಯಾವತ್ತಾರು ಕುರುಬ ಸಮಾಜ ಸಂಘದಿಂದ ನನ್ನ ಪರವಾಗಿ ಲೆಟ್ರ್ ತರಿಸಿದಾರ ಈ ಥರದ ಇನ್ ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡುವಂಥದ್ದು ಈ ರೀತಿಯ ಅಧಿಕಾರದ ಧಾರಕ್ಕೆ ಯಾವ ಹಂತಕ್ಕೂ ಬೇಕಾಗಿ ಹೋಗುವಂಥದ್ದು ಕಾಂಗ್ರೆಸ್ ಮತ್ತು ಜಾತ್ಯ ಜನತಾ ದಳದಲ್ಲಿ ನೋಡಿದ್ದೀವಿ ಬರ್ತೋ ನಮ್ಮ ಪಕ್ಷದಲ್ಲಿ ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ಶ್ರೀರಾಮುಲು ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಯಿತು ಹೊರತು ಶ್ರೀರಾಮುಲು ಒಂದಿನ ನಾನು ಉಪಮುಖ್ಯಮಂತ್ರಿ ಆ್ಯಸ್ಪಿರೆಂಟು ಅಂತ ಒಂದಿನೂ ಅವರು ಎಷ್ಟೇ ಫೋರ್ಸ್ ಮಾಡಿ ಪತ್ರಕರ್ತರು ಕೇಳಿದ್ರು ಅವ್ರು ಯಾವತ್ತೂ ಹೇಳಲಿಲ್ಲ ನಮ್ಮ ಪಕ್ಷದಲ್ಲಿ ಒಂದು ರೀತಿ ನೀತಿನಲ್ಲಿ ನಾವು ಹೋಗಿದೀವಿ ಎಷ್ಟು ಅಷ್ಟು ಕಾಪಾಡ್ಕೊಂಡ್ ಬಂದಿದೀವಿ ತುಂಬಾ ನೂರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಪಾಡ್ಕೊಂಡ್ ಬಂದಿದ್ದೀವಿ ನೂರಕ್ ನೂರ ಇಲ್ಲದೆ ಇರ್ಬೋದು ಯಾಕಂದ್ರೆ ಒಂದ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ನಾಲ್ಕು ತರ ಇರ್ತಾರೆ ಒಂದ್ ಪಕ್ಷದಲ್ಲಿ ನಾನಾ ತರದ ವ್ಯವಸ್ಥೆಗಳು ಆದ್ರೆ ಸ್ವಲ್ಪ ಸ್ವಲ್ಪ ಪ್ರಯತ್ನ ನಿಜವಾಗ್ಲೂ ಬಿಜೆಪಿ ಅಧಿಕಾರಕ್ಕೆ ಬರ್ತಿತ್ತು ಯಾವ ಪಕ್ಷದಲ್ಲಿ ಅಂದ್ರೆ ಯಡಿಯೂರಪ್ಪನವರಿಗೆ ಒಳಗಡೆ ಶತ್ರುಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದಿದ್ದಲ್ಲಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಒಳಗಡೆ ವ್ಯವಸ್ಥೆಯ ಬಗ್ಗೆ ಮಾತಾಡುವಷ್ಟು ದುಡ್ಡು ನಾನಲ್ಲ ಒಂದು ಎಲ್ಲ ಪಕ್ಷದಲ್ಲೂ ವ್ಯವಸ್ಥೆಗಳು ಅದೇ ರೀತಿ ಇದೆ ಯಾವ ಪಕ್ಷದಲ್ಲೇ ಆದ್ರೂ ಅವ್ರದೇ ಆದಂತ ಕಾಂಪಿಟೆನ್ಸ್ಗೋ ಏನೋ ಒಂದು ಆಸೆ ಅಮಿಷಗಳಿಗೆ ಅಧಿಕಾರದ ಆಸೆಗೆ ಪ್ರತಿಯೊಬ್ಗೂ ಒಂದೊಂದು ಇವ್ರ ಖಾಲಿ ಆದ್ರೆ ನಾವು ಬಂದ್ ಕುತ್ಕೋಬೋದು ಇನ್ಯಾರೋ ಈ ತರದೆಲ್ಲ ಎಲ್ಲಾ ಬಹುಮತ ಸಾಬೀತಿಗೂ ಮುಂಚೆ ಸರ್ ಏನಾದ್ರೂ ಇರ್ಬೋದು ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಏನಾದ್ರೂ ಅವ್ರನ್ನ ಸೇಫ್ ಮಾಡ್ಕೊಂಡು ರೆಸಾರ್ಟ್ ಅಲ್ಲಿ ಇಟ್ಟಿರ್ಬೋದು ಆದರೆ ನಿಮ್ಮ ಪಕ್ಷದ ಕೆಲ ನಾಯಕರು ಮುತುವರ್ಜಿ ವಹಿಸಿ ಅವ್ರನ್ನೆಲ್ಲಾರ್ನು ಏನಾದ್ರು ಈ ಕಡೆಗೆ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಸರಿಯಾದ ದಾರಿನಲ್ಲಿ ದಾರಿ ಯಾವ್ದು ನಂಗೆ ಗೊತ್ತಿಲ್ಲ ಸರ್ ನಿಮ್ ರಾಜಕಾರಣದಲ್ಲಿ ನೂರ ದಾರಿ ಇದೆ ಆದ್ರೆ ಕರೆಕ್ಟ್ ಆಗಿ ಯಾರಾದ್ರೂ ಒಬ್ಬ ನಾಯಕ ಹೋಗಿ ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ ಬೇಕಾಗಿರೋ ಮ್ಯಾಜಿಕ್ ಸಂಖ್ಯೆಗೆ ಹತ್ರ ಆಗುವಷ್ಟು ಶಾಸಕರ ಆದರೆ ಆದ್ರೆ ಕೆಲವು ನಾಯಕರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಂತೋಷಕ್ಕಿಂತ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದುಃಖನೇ ಜಾಸ್ತಿ ಇಲ್ಲ ಆ ರೀತಿಯ ದಯವಿಟ್ಟು ಆ ರೀತಿಯ ನಮ್ಮ ಪಕ್ಷದ ಆಂತರಿಕ ವ್ಯವಸ್ಥೆ ಇಲ್ಲ ನಾಯಕರು ಮೊದ್ಲಿಂದಾನು ಮಾಧ್ಯಮಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇತಿಹಾಸ ತೆಗೆದು ನೋಡಿದ್ರೆ ಮೊದ್ಲಿಂದನೂ ಅದ್ವಾನಿ ಅವ್ರಿಗೂ ವಾಜಪೇಯಿ ವರ್ಗು ಬಿರುಕು ಅದ್ವಾನಿಗ್ರ ಕಾಂಪಿಟೇಟ್ರು ಇವ್ರಿಗೆ ಅವ್ರ ಕಾಂಪಿಟೇಟರ್ ಅಂತ ಹೇಳೋದು ಇದು ಸಹಜವಾಗಿ ನಡ್ಕೊಂಡಿದೆ ಅದೇ ರೀತಿ ಈಗ ಯಡಿಯೂರಪ್ಪನವರು ಎಪ್ಪತ್ತೈದ್ರು ಗಡಿನಲ್ಲಿ ಇದ್ದಾರೆ ಏನಾರು ಒಂದ್ ಚಾನ್ಸ್ ಟಾಂಗ್ ಕಟ್ಬಿಟ್ಟು ಅವರ ಆಂತರಿಕ ಜಗಳದ ಕಡೆ ಗೆದ್ ಕಟ್ಬಿಡ್ಬೋದು ಅಂತ ಪತ್ರಕರ್ತರ ಪ್ರಯತ್ನ ಮಾಡ್ತಿರ್ಬೋದು ವ್ಯವಸ್ಥೆ ಯಡಿಯೂರಪ್ಪನವ್ರ ಪ್ರಶ್ನಾತೀತ ನಾಯಕರ ಒಪ್ಕೊಂಡಿದೀವಿ ಮುಂದೇನು ಸಹ ಅವರಂತ ನಾಯಕರ ಮಾರ್ಗದರ್ಶನದಲ್ಲಿ ಸಾವು ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆನೂ ಎದುರಿಸೋರಿದ್ದೀವಿ ಅವರ ಆಶಯದಂತೆ ಇನ್ನೂರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆಲ್ಲೋರಿದಿವಿ ಅದ್ರ ಮಧ್ಯಾಹ್ನ ಈ ಅಪವಿತ್ರವಾದಂತ ಮೈತ್ರಿ ಸರ್ಕಾರ ಬೀಳದ್ರಲ್ಲಿ ಆಶ್ಚರ್ಯನೂ ಪಡಂಗಿಲ್ಲ ಉತ್ಪ್ರೇಕ್ಷೆನೂ ಇಲ್ಲ ಬೀಳುತ್ತೆ ಕಾರಣ ಇಷ್ಟೇ ಅವರು ಸೈದ್ಧಾಂತಿಕವಾಗಿ ಒಂದಾಗಿದ್ದೀವಿ ಅನ್ನೋದು ಆ ರೀತಿ ಸೈದ್ಧಾಂತಿಕವಾಗಿ ಒಂದಾಗಿದ್ದರೆ ಮರಿಸ್ವಾಮಿ ಮುಖ್ಯಮಂತ್ರಿ ಕರೀತಿದ್ದಂಗೆ ಹತ್ರ ಹೋಗಿರೋರು ಅಯ್ಯೋ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಲ್ಲ ಅಂತ ಮರಿಸ್ವಾಮಿ ದೂರ ನಿಂತ್ಕೊಂಡು ಉತ್ತರ ಕೊಡ್ತಿಲ್ಲ ಜಯಮೀರ ಮದ್ದು ಆ ಮಟ್ಟದ ಕೀಳು ಮಟ್ಟದ ಪದಗಳನ್ನ ಉಪಯೋಗಿಸಿ ಇವತ್ತು ಅವ್ರ ಜೊತೆ ತಕ್ಷಣ ತತ್ಕ್ಷಣ ಯಾವುದೋ ಗಾಯ ಒಣಗೋಕ್ಕೆ ಸಮಯ ಬೇಕು ಇಲ್ಲಿ ಯಾವುದೋ ಹಿಂಗೆ ಅಂದ್ರೆ ಏನಂತಾರೆ ಮ್ಯಾಜಿಕ್ ಅಂತಾರೆ ಮ್ಯಾಜಿಕ್ ರಾಜ್ ಪೊಲಿಟಿಕ್ಸ್ ಎರಡಕ್ಕೂ ವ್ಯತ್ಯಾಸ ರೀತಿ ನಡ್ಕೊಂಡಿದ್ದು ಯಾರು ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಇವತ್ತು ಯೋಚನೆ ಮಾಡ್ತಿದ್ದಾರೆ ಮಂಜೇಗೌಡ ಸ್ಟೇಟ್ಮೆಂಟ್ ನೋಡಿದ್ರಿ ಒಳೆನರಸಿಪುರದ ನಾನು ಏನ್ ಮಾಡಬೇಕು ಅಂತ ಕಾರ್ಯಕರ್ತರ ಪರಿಸ್ಥಿತಿ ನೆಲ್ ತಂದ್ ನಿಲ್ಸಿದಾರ ಸಣ್ ಕಷ್ಟನ ನಾವ್ ಯಾವತ್ತೂ ಕಾರ್ಯಕರ್ತರ ಒಂದ್ ನಿಮಿಷ ಸಾರ್ ಒಂದ್ ನಿಮಿಷ ಸರ್ ಇವ್ ಹೇಳ್ತಾ ಇದಾರಲ್ಲಾ ಪವಿತ್ರ ಮೈತ್ರಿ ಆ ಮೈತ್ರಿ ಮೈತ್ರಿ ಒಂದ್ ವೇಳೆ ಎರಡ್ ಸಾವಿರದ ನಾಲ್ಕರ ಪರಿಸ್ಥಿತಿನಾರು ಮರುಕಳಿಸಿದ್ರೆ ಇವ್ರು ಮತ್ತೆ ಇವಾಗ ಬೇರೆ ನ್ಯಾವ ಪಕ್ಷ ಉತ್ತನ ಹೋಗಲ್ವಾ ಸರ್ ಅಷ್ಟು ಸುಲಭಕ್ಕೆ ನೂರಾ ನಾಲ್ಕು ಸ್ಥಾನಗಳ್ನ ಪಡ್ಕೊಂಡಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತ ಬಿಜೆಪಿ ಮುಂದಿನ ದಿನಗಳಲ್ಲಿ ಆರ್ ತಿಂಗ್ಳು ಎಂಟ್ ತಿಂಗ್ಳು ಬಿಟ್ಟು ಬೇರೆಯವ್ರ ಜೊತೆ ಕೈ ಜೋಡಿಸಲ್ವಾ ಸರ್ಕಾರ ರಚನೆ ಮಾಡ್ಲೇಬೇಕು ಅನ್ನುವಂತ ಸ್ಥಿತಿ ಬಂದಾಗ ಜೋಡ್ಸಲ್ವಾ ಕೈನ ಅವಾಗ ನೀವ್ ಏನಂತೀರ ಪವಿತ್ರ ಮೈತ್ರಿ ಅಂತ ಹೆಸರು ಕಾಣ್ತಾ ಇರೋದು ಮತ್ತು ಎರಡಕ್ಕೂ ಒಂದೇ ಕಾರಣ ಇದೆ ಮೂರನೇ ಪಕ್ಷ ಒಟ್ಟು ನಾಲ್ಕರ ಸ್ಥಿತಿ ಮತ್ತೆ ಮರುಕಳಿಸುತ್ತೆ ಈಗ ಮೈತ್ರಿ ಆಗಿದೆ ಈ ಮೈತ್ರಿನಲ್ಲಿ ನೋಡದಂತ ಸಾಕಷ್ಟು ಜನ ಶಾಸಕರು ಯಾರು ಕ್ಷೇತ್ರದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿಗೆ ಒಂದ್ ರೀತಿ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾರು ಈ ಸಾರಿ ವಿಧಾನಸೌಧದ ಒಳಗಡೆ ಬಂದಿರ್ತಾರೆ ಅವರೇ ನಮ್ಗೆ ಮುಂದಿನ ದಿನ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ಇನ್ನೊಂದು ಮೇಡಮ್ ನೀವ್ ಹೇಳದಂಗೆ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ನೂರಕ್ ನೂರ್ ಸುಳ್ಳು ಪ್ರತಿಯೊಬ್ರು ಪ್ರಯತ್ನ ಮಾಡಿದಾರೆ ಅವ್ರದೇ ಆದಂತೀರಾಡ್ತೀನಿ ಒಂದು ಒಂದ್ ವಿಚಾರ ಒಪ್ಕೊಳ್ತೀರಾ ಡೇ ಒನ್ ಇಂದ ಈ ಎಲೆಕ್ಷನ್ಸ್ ಕೌಂಟಿಂಗು ಎಲ್ಲ ಆದಾಗಿಂದ ಇಡೀ ಈ ಕಾಂಗ್ರೆಸ್ ಮತ್ತು ಜೆಡಿಎಸ್ ಡಿ ಎಸ್ ಶಾಸಕರನ್ನ ಕಾದ್ರಲ್ಲ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಮರ್ಥ ನಾಯಕನ ಕೊರತೆ ನಿಮ್ಮ ಪಕ್ಷದಲ್ಲಿ ಇದೆ ಅಂತ ನೀವು ಒಪ್ಕೊಳ್ತಿರೋ ಇಲ್ವ ನಮ್ಮ ಪಕ್ಷದಲ್ಲಿ ಅವರಷ್ಟೇ ಸಮರ್ಥ ನಾಯಕರು ಬೇರೆಯವರು ಇದ್ದಾರೆ ಆದರೆ ಒಂದು ರೀತಿಯ ಈ ತರದ ಸಂಸ್ಕೃತಿ ನಮ್ಮಲ್ಲಿ ಬೆಳಕ್ ಬಂದಿಲ್ಲ ಶಿವಕುಮಾರ್ ಶಾಸಕರನ್ನ ತಳಿತಾರೆ ಆ ರೀತಿ ತಳ್ಳಿ ನಡುವೆ ಕೂರಿಸ್ತೀರಾ ಸೋಫಾ ಮೇಲೆ ಸ್ವಲ್ಪ ವ್ಯತ್ಯಾಸ ನಾವು ಪ್ರೀತಿಯಿಂದ ಯಾವ ರೀತಿ ಮಾತಾಡಿಸ್ಬೇಕು ಅವ್ರ ಮನೆಯವ್ರಿಗೆ ಯಾವ ರೀತಿ ಆ ರೀತಿ ಆ ಇವರು ಈ ರೀತಿ ಎದುರಿಸಿ ಒಂದು ರೀತಿ ಶಾಸಕರನ್ನ ಇಟ್ಕೊಳ್ಳೋವಂಥ ಪರಿಸ್ಥಿತಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಗೋವರ್ಧನ್ ಅವರ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದೀನಿ ಮತ್ತೊಬ್ಬ ಗೆಸ್ಟ್ ನಮ್ ಜೊತೆ ಜಾಯಿನ್ ಆಗ್ತಾರೆ ಚಿಕ್ಕದೊಂದು ಬ್ರೇಕ್ ನಂತರ ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೇನೆ ದೋಸ್ತಿ ಏನಿದ್ರ ಭಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಇನ್ನೊಬ್ರು ಗೆಸ್ಟ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಜೆಡಿಎಸ್ ಮುಖಂಡರಾದಂತಹ ದ್ವಾರ್ಕೀಶ್ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ ದ್ವಾರ್ಕಿಶೋರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ಸೊ ನೀವು ಮತ್ತೆ ನಿಮ್ಮ ಪಕ್ಕ ಕೂತಿರೋರು ಇಬ್ರು ಕೂಡ ಇದೀಗ ಒಂದೇ ತರ ಮನೆಯವ್ರಾಗಿದ್ದೀರಾ ಸೊ ಏನಿಸ್ತಾ ಇದೆ ಸರ್ ಇವತ್ತು ಈ ರಾಜ್ಯ ಜನ ಇದನ್ನೇ ಕಾಯ್ತಿದ್ರು ಅಂತ ಹೇಳಿ ಏನು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಒಂದು ಕೋಮೋದಿ ಶಕ್ತಿಗಳನ್ನ ದೂರ ಇಡಬೇಕು ಅದ್ರ ವಿರುದ್ಧ ನಾವೇನು ನಮ್ಮ ಒಂದು ಸರ್ಕಾರ ರಚಿಸಬೇಕು ಅಂತ ಹೇಳಿ ಯಾವ ಹೋರಾಟ ಮಾಡ್ಕೊಂಡು ಬಂದಿದ್ರು ಅವರಿಬ್ಬರೂ ಸಹ ಒಂದಾಗಿರೋಂಥದ್ದನ್ನ ನಾವು ಇವಾಗ ಕಾಣಬೇಕು ಅಂತಿತ್ತು ಇವತ್ತು ಬಿ ಜೆ ಪಿ ಅಂತ ಸರ್ಕಾರ ಏನಾದ್ರು ಇವತ್ತು ಸರ್ ರಾಜ್ಯದಲ್ಲಿ ಬಂದಿದ್ರೆ ರಾಷ್ಟ್ರದಲ್ಲೂ ಸಹ ಅದು ಅವ್ರದೇ ಸರ್ಕಾರ ಇದ್ದು ರಾಜ್ಯದಲ್ಲೂ ಸಹ ನಮ್ಮ ಅದೇ ಸರ್ಕಾರ ಇದ್ದಿದ್ರೆ ಅಲ್ಪಸಂಖ್ಯಾತಾದ್ರೂ ಮಾತ್ರ ಕೆಳಮಟ್ಟದ ವರ್ಗಗಳ ಜನಗಳ ಕಷ್ಟ ಸ್ವಲ್ಪ ಕಷ್ಟ ಆಯ್ತಿದ್ದು ಬದುಕೋಕ್ಕೆ ಅದಕ್ಕೋಸ್ಕರ ಈ ಸರ್ಕಾರ ಬರಬೇಕು ಅಂತ ಎಲ್ಲರ ಆಸೆ ಇತ್ತು ಅಂತ ನನ್ನ ಭಾವನೆ ಹಾಗೆ ನಿಮ್ಮ ನಾನು ಒಪ್ಕೊಳ್ಳಲ್ಲ ಯಾಕೆ ಗೊತ್ತಾ ಎಲ್ಲೋ ರಾಜ್ಯದ ಜನತೆ ಕೋಮವಾದಿ ಶಕ್ತಿನ ದೂರ ಇಡಬೇಕು ಅಂತ ಅನ್ಕೊಂಡಿದ್ದ ಹೇಗ್ ಆಗ್ತಾ ಇದ್ರು ಹಲವಾರು ಕಾರಣಗಳೈತೆ ಅದಕ್ಕೆ ನೂರ ನಾಲ್ಕು ಸ್ಥಾನ ಬಂದ ತಕ್ಷಣ ಕೋಮವಾದಿ ಶಕ್ತಿ ವಿರುದ್ಧ ವೋಟ್ ಹಾಕಿದ್ರು ಅಂತ ಏನು ಕಾರಣ ಅಲ್ಲ ಇವತ್ತು ಸಿದ್ದರಾಮ್ ಕೊಟ್ಟಂತ ಹಲವಾರು ಕಾರ್ಯಕ್ರಮಗಳು ಇದೆಯಲ್ಲ ಆ ಕಾರ್ಯಕ್ರಮಗಳು ಸಹ ಎಲ್ಲೋ ಆ ಜನಾಂಗ ಎಡವಿ ಈ ಎರಡು ಮಧ್ಯದಲ್ಲಿ ಬಂದಿರೋಂಥ ಹಲವಾರು ಸೀಟ್ಗಳನ್ನ ನಾವೆಲ್ಲ ಇವತ್ತು ಬಿ ಜೆ ಪಿ ಸರ್ಕಾರ ಕಾಣ್ಬೋದು ಬಿ ಜೆ ಪಿ ಶಾಸಕರು ಹಲವಾರು ಶಾಸಕರುಗಳು ಇವೆರಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳ ನಡುವೆ ಕೆಲವೇ ಕೆಲವು ಅಂತರಗಳಲ್ಲಿ ಗೆದ್ದಿರೋಂಥದ್ದನ್ನ ನಾವು ಕಾಣ್ಬೋದು ಇವೆರಡೂ ಯಾವಾಗ ತ್ರಿಕೋನ ಸ್ಪರ್ಧೆ ಎಲ್ಲಿ ಸೃಷ್ಟಿಯಾಗುತ್ತೆ ಅಲ್ಲಿ ಈ ಈ ಕಾರ್ಯಕ್ರಮಗಳ ವಿರುದ್ಧ ಈ ಬಿಜೆಪಿ ಬಂದು ನೂರ್ ನಾಲ್ಕು ಆಗಿರೋದೆ ಹೊರ್ತು ನೀವು ಮೀಡಿಯಾಗಳು ನೋಡಿರ್ಬೋದು ಯಾವುದೇ ಒಂದು ಪತ್ರಿಕಾ ಮಾಧ್ಯಮ ನೋಡಿರ್ಬೋದು ಯಾರೂ ಸಹ ನಿರೀಕ್ಷೆಯಿಂದ ನೀವು ನೂರು ದಾಟ್ತಾರೆ ಅಂತ ಯಾರು ಸಹ ಹೇಳ ನೂರು ತೊಂಬತ್ತಕ್ಕಿಂತ ಏನ್ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಅಲ್ಲ ಸಮೀಕ್ಷೆ ಎಲ್ಲ ಎಲ್ಲಾ ಎಲ್ಲಾ ಮೀಡಿಯಾದವರು ಮತ್ತೆ ಎಲ್ಲ ತಜ್ಞರು ಯಾರ ಈ ರಾಜಕೀಯ ತಜ್ಞರು ಮತ್ತೆ ಎಲ್ಲ ಸರ್ವೆ ಮಾಡಿಸಿ ಯಾಕೆ ಮಾಡ್ಬೇಕು ಮತ್ತೆ ಯಾಕೆ ಮಾಡಬೇಕು ನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಠೇವಣಿ ಕಳ್ಕೊಂಡಿದೆ ಅದು ಯಾಕೆ ಅಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ಹಾಕಿದ್ದೀವಿ ಅಲ್ಲಿ ಏನಾದರೆ ಕೆಲವು ವರ್ಗಗಳು ಜಾಸ್ತಿ ಇರೋ ಜಾತಿವಾರು ಲೆಕ್ಕಾಚಾರ ಹೋದರೆ ಆ ಪಕ್ಷಗಳಿಗೆ ಜಾಸ್ತಿ ಮ ಮತಗಳು ತಗೊಳ್ಳೋಂಥ ಜಾಗದಲ್ಲಿ ನಾವು ಅಲ್ಲಿ ಠೇವಣಿ ಕಳ್ಕೊಳ್ಳುವಂತ ಕೆಲಸ ಆಮೇಲೆ ಏನಾಗುತ್ತೆ ಕೆಲವು ಸಂದರ್ಭ ಚುನಾವಣೆಗಳು ನಡೀತಾ ಇರುವಂತದ್ದೇ ಜಾತಿ ಆಧಾರ ಹೌದು ಅಂದ ಮೇಲೆ ನೀವು ಅಂತ ದುರ್ಬಲ ಅಭ್ಯರ್ಥಿಗಳನ್ನ ಹಾಕಿರ್ತೀರಾ ಯಾರಿಗೆ ಅನುಕೂಲ ಆಗ್ಲಿ ಅಂತ ಅಂತ ಅಭ್ಯರ್ಥಿಗಳನ್ನ ದುರ್ಬಲರು ಅಂತ ಏನ ಅಭ್ಯರ್ಥಿ ಹಾಕಲ್ಲ ಅಲ್ಲೂ ಸಹ ನಮ್ಮ ಪಕ್ಷ ಸಂಘಟಿಸ್ಬೇಕು ನಮ್ಮ ಪಕ್ಷದ ಬಾವಟ ಹಾರಬೇಕು ಅಲ್ಲೂ ಸಹ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಇವತ್ತಿಲ್ಲ ನಾಳೆ ನಮ್ಮ ಪಕ್ಷ ಬಲ ಹೊಂದುತ್ತದೆ ಅಂತ ಹೇಳಿ ಆ ಪಕ್ಷದ ಆ ಪಕ್ಷದ ಅಭ್ಯರ್ಥಿಗಳನ್ನ ಕೊಡುವಂಥದ್ದು ಸೊ ಈ ಗದ್ವಾಕೀಸ್ರೆ ನೀವೇ ಹೇಳಿದ್ರು ನಿಮ್ಮ ಮಾತಿನಂತ ನಾನು ಹೇಳ್ತೀನಿ ಎಲ್ಲೋ ಒಂದ್ ಕಡೆ ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಈ ಎರಡು ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಜನ ಇದನ್ನ ನಿರೀಕ್ಷೆ ಮಾಡಿದ್ರು ಯಾಕೆ ಮತ್ತೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಳ್ಳಲ್ಲ ಹಾಗೆ ನೋಡಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದ್ ಅರ್ಥದಲ್ಲಿ ಮೇಲ್ನೋಟಕ್ಕೆ ಅವರಿಬ್ರು ಒಂದಾಗಿದ್ದಾರೆ ಅನ್ನುವಂಥದ್ದು ಕಾಣ್ತಾ ಇತ್ತು ಎಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರುವಂತ ಸನ್ನಿವೇಶ ಎದುರಾಗಲೇ ಇಲ್ಲ ಅದ್ರ ಬದಲಿಗೆ ಬೈಕೊಂಡೇ ತಿರ್ಗಾಡಿದ್ರಿ ನೀವೆಲ್ಲ ಅವತ್ತಿರಲಿಲ್ಲ ಯಾಕೆ ಈಗ ಗೆದ್ದಾದ ಮೇಲೆ ಮೈತ್ರಿ ಮಾಡ್ಕೊಳ್ಳೋ ಸಿಚುವೇಶನ್ ಬಂದ ತಕ್ಷಣದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ನಮ್ಮ ನಮ್ಮ ನಾಯಕರುಗಳು ಏನಾರ ಆತರ ನಿರ್ಧಾರ ಮಾಡಿದ್ರೆ ಹಳೆ ನಲ್ವತ್ತೇನಿತ್ತು ಬಿಜೆಪಿ ನಿಂತ್ಕೊಂತಿತ್ತು ಏನ್ ನಲ್ವತ್ತಿತ್ತು ಚುನಾವಣಾ ಮಾಡಿದ್ರೆ ಇದೇನು ಈಗೋಯಿಸಮ್ ಅವರ ಇದ್ದಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಸಂದರ್ಭದಲ್ಲಿ ಆ ಈಗ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಹಾಗಾದ್ರೆ ಅದೇ ಅದು ಅದೇ ಅಡ್ಡ ಈಗ ನಮ್ಗೆ ಬಿಜೆಪಿನವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಓಪನ್ ಆಗಿ ಹೇಳ್ಕೊಂಡ್ರು ಯಾಕಂತ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಬಿಜೆಪಿ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಜೆಡಿಎಸ್ ಹೋಗ್ತಿದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇನ್ನು ಈಸಿಯಾಗಿ ಗೆಲ್ಬಹೋದಾಗಿತ್ತಲ್ಲ ನೀವು ಆತ್ಮವಿಶ್ವಾಸ ಪೂರ್ವದಲ್ಲಿ ಬಿಜೆಪಿ ನಾಯಕತ್ವವನ್ನ ಯಡಿಯೂರಪ್ಪನವರು ಕಾಂಗ್ರೆಸ್ ನಾಯಕತ್ವವನ್ನು ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾ ದಳದ ನಾಯಕತ್ವವನ್ನು ಕುಮಾರಣ್ಣವರು ಇದ್ದೋಪಾದಿಯಲ್ಲಿ ನಾವೇ ಬಹುಮತ ಸಾಧಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರದಂತೆ ಅವ್ರದೇ ಆದಂಥ ತಂತ್ರಗಾರಿಕೆಯಲ್ಲಿ ಚುನಾವಣೆ ಅಖಾಡಕ್ಕೆ ಬಂದರು ಈ ಹೋರಾ ಈ ಹೋರಾಟ ತಾರ್ಕಿಕ ಅಂತ ತಲುಪಿದಾಗ ಎಲ್ಲೋ ಜಾತಿ ಸಮೀಕರಣದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಹಳೆ ಪ್ರಾಂತದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯನೂ ಕೂಡ ನಾರ್ತಲ್ಲಿ ಬಿ ಜೆ ಪಿ ಪ್ರಾಬಲ್ಯವೂ ಕೂಡ ಕಾಂಗ್ರೆಸ್ ಇದೆಲ್ಲದರ ಮಧ್ಯೆ ಅವರ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಹುಮತ ಸಾಧಿಸ್ಬೇಕು ಅಂತಕ್ಕಂಥ ಯುದ್ಧೋನ್ಮಾದದಲ್ಲಿ ಈ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದೆ ಆದರೆ ಸರ್ಕಾರ ರಚಿಸ್ತಕ್ಕಂಥ ಆ ಒಂದು ಮತದಾರರ ಒಂದು ಒಲವನ್ನು ಗಳಿಸ್ಲಿಕ್ಕೆ ಬಿ ಜೆ ಪಿ ಹಿನ್ನಡೆಯನ್ನು ಅನುಭವಿಸಿದೆ ಅಂತಕ್ಕಂಥದ್ದನ್ನು ನಾನಾದರೂ ಭಾವಿಸ್ತೇನೆ ಇದರ ಪುರಸ್ಥಿತಿಯ ಲಾಭನೋ ನಷ್ಟನೋ ನಮಗೆ ಗೊತ್ತಿಲ್ಲ ಸೈದ್ಧಾಂತಿಕವಾಗಿ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಒಂದೇ ವೇದಿಕೆಯಲ್ಲಿ ಚಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈಗ ಪ್ರಾರಂಭ ಮಾಡ್ತಾಯಿದೆ ಎರಡೂ ನಾಯಕರುಗಳು ಸಿದ್ದರಾಮಯ್ಯವ್ರು ಇರ್ಬೋದು ದೇವೇಗೌಡರು ಇರ್ಬೋದು ಇವರು ಒಂದೇ ವೇದಿಕೆಯಲ್ಲಿ ರಾಜಕಾರಣವನ್ನು ಮಾಡ್ಕ ಬಂದಂಥ ಜನ ಈ ಎರಡೂ ಅನುಭವಿ ನಾಯಕರ ನೇತೃತ್ವದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ಅವರು ಏನು ಕುಮಾರಸ್ವಾಮಿ ರೈತ ಪರವಾಗಿ ಅಭಿವೃದ್ಧಿ ಪರವಾಗಿ ಏನು ಹೋರಾಟ ಮಾಡ್ತಾಯಿದ್ದಾರೋ ಅದರ ಹಿಂದೆ ಏನು ಸಿದ್ದರಾಮಯ್ಯನವರು ಬಡವರ ಪರ ದಲಿತರ ಪರ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೋ ಈ ಒಂದು ಸಮೀಕರಣ ವ್ಯವಸ್ಥೆಯನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಅಂತಕ್ಕಂಥ ಹಿನ್ನೆಲೆಯನ್ನು ನಮ್ಮ ನಾಯಕರು ಹೊಂದಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ನಾನು ಜನರ ಮುಂದೆ ಇಡಲಿಕ್ಕೆ ಬಯಸ್ತದೆ ಜಾತಿ ಸಮೀಕರಣದ ಒಂದೇ ಕಾರಣದಿಂದ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಅದು ಹೊರಹೊಮ್ಮಿದೆ ಹೊರತು ಸರ್ಕಾರ ರಚಿಸ್ತಕ್ಕಂಥ ಬಹುಮತವನ್ನು ಗಳಿಸುವಲ್ಲಿ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ಆ ಒಂದು ಕಾರಣನೇ ಸತ್ಯ ಆ ಒಂದು ಕಾರಣನೇ ಸೈದ್ಧಾಂತಿಕವಾಗಿ ಮನಸ್ಸುಗಳು ಒಂದು ಕಡೆ ಒಂದಾದರೆ ಬಿ ಜೆ ಪಿ ಇನ್ನೊಂದು ಕಡೆ ಉಳೀತದೆ ಇಂಥ ಒಂದು ಏನು ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂತಕ್ಕಂಥ ಮಾತನ್ನು ಮಾತನ್ನೋ ಅದು ಬಿಜೆಪಿ ಇವತ್ತು ವಿಫಲವಾಗಿದೆ ಮೂಲಭೂತ ಪ್ರಶ್ನೆಗೆ ಬರೋದಾದ್ರೆ ಯಾಕೆ ಸೈದ್ಧಾಂತಿಕವಾಗಿ ಒಗ್ಗೂಡ ಇಲ್ಲಿ ಏನಂತಂದರೆ ಬಹುಶಃ ಇಲ್ಲಿ ಬಿಜೆಪಿ ಇವರ ನಿದ್ರೆ ಭಂಗ ಮಾಡುತ್ತೆ ಇಲ್ವೋ ಗೊತ್ತಿಲ್ಲ ಒಂದು ವೇಳೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಹುಮತ ಸಾಬೀತು ಮಾಡಿದ ನಂತರದಲ್ಲಿ ಸಂಪುಟ ರಚನೆ ಸರ್ಕಸ್ ಇದೆಯಲ್ಲ ಆಗ ಈ ಎರಡೂ ಪಕ್ಷದವರು ನಿದ್ರೆಗೆಡೋದು ಖಚಿತ ಅನ್ನುವಂಥದ್ದು ಹಿರಿಯರ ನೇತೃತ್ವದಲ್ಲಿ ಈಗಲೇ ಕಿತ್ತಾಟ ಶುರುವಾಗಿಲ್ವಾ ಆಡಳಿತದ ಪ್ರಕ್ರಿಯೆಗಳನ್ನ ಸುಲಭಗೊಳಿಸ್ಲಿಕ್ಕೆ ಹಿರಿಯರ ತಂಡವನ್ನ ಎರಡು ಪಕ್ಷಗಳು ಸೇರಿ ಆ ಒಂದು ಸಮಿತಿಯನ್ನ ಮಾಡಿರ್ತಾರೆ ಉದಾಹರಣೆಗೆ ಜನತಾ ದಳದವ್ರು ಹೋಗಿ ಕುಮಾರಸ್ವಾಮಿ ಅವರು ದೇವೇಗೌಡರು ಕೆಂಪೈನವರನ್ನ ತೆಗೆದು ಹಾಕಬೇಕು ಅಂತ ಚುನಾವಣಾ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಹೋಗಿ ಕೊಡ್ರು ಉಳಿಸ್ಕೊತೀರಾ ಕೆಂಪೈನವ್ರನ್ನ ಕುಮಾರಸ್ವಾಮಿ ಅವರು ಗೌಣ ಇಲ್ಲಿ ಕೆಂಪೈನವ್ರಲ್ಲ ಇಲ್ಲಿ ಎಮ್ ಎಲ್ ಎ ಇಲ್ಲಿ ಕಾಂಗ್ರೆಸ್ ಮತ್ತೆ ಜಾತ್ಯತೀತ ಜನತಾದಳ ಎರಡೂ ಸೇರಿ ಸಮ್ಮಿಶ್ರ ಸರ್ಕಾರವನ್ನ ಮಾಡತಕ್ಕಂತ ಹಂತದಲ್ಲಿ ಇದ್ದಾಗ ಐದ್ ಸಾವಿರದ ನಾನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಹಗರಣ ಉಕ್ಕಿನ ಹಗರಣ ಕೆಂಪಯ್ಯನ ಅವರ ವಿಚಾರವನ್ನ ಕೇಳಿದ್ರೆ ಈಗ ಆಬ್ವಿಯಸ್ಲಿ ಈಗ ಜೆಡಿಎಸ್ ಅವ್ರನ್ನ ತೆಗಿಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ ಅವ್ರ ತಲೆ ಬೇಕಾಗತ್ತೆ ಯಾಕೆ ಅಂತಂದ್ರೆ

ಈಗಾಗಲೇ ನೀವು ಯು ಪಿ ಎ ಗೌರ್ಮೆಂಟ್ ನೋಡಿದ್ದೀರಿ ಎನ್ ಡಿ ಎ ಗೌರ್ಮೆಂಟ್ ನೋಡಿದ್ದೀರಿ ಹಲವಾರು ಅಲಯನ್ಸ್ ಪಕ್ಷಗಳು ಬಂದಾಗ ಅದಕ್ಕೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್ ಇರಲೇಬೇಕು ಅಂಥ ಒಂದು ಕಾರಣ ಕರ್ನಾಟಕದಲ್ಲಿ ಈಗ ಉದ್ಭವ ಆಗಿದೆ ಇದು ಸುಸೂತ್ರವಾಗಿ ಇದ್ದದ್ರಿಂದ ಇದು ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಸರ್ಕಾರವಾಗಿ ಬಿಡಿ ಸರ್ ಅಸ್ಥಿರ ಯಾವ ಜನತೆನು ಬಯಸಲ್ಲ ಸರ್ ಯಾವ್ದೊಂದು ಅಸ್ಥಿರ ಸರ್ಕಾರ ಬರ್ಲಿ ಅಂತ ಅವ್ನು ವೋಟ್ ಮಾಡೋದಿಲ್ಲ ಒಂದು ಸುಭದ್ರ ಸರ್ಕಾರ ಬೇಕು ಏನೋ ಬದಲಾವಣೆ ಆಗ್ಬೇಕು ಅಂತಾನೆ ಸರ್ ಯಾಕೆ ಅತಂತ್ರ ಪರಿಸ್ಥಿತಿ ಬಂದಿದೆ ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಮೂರು ಜನರು ಕೂಡ ನಾವು ಬಹುಮತ ಸಾಧಿಸ್ತೇವೆ ಅಂತಕ್ಕಂಥ ಸಂಘಟನಾತ್ಮಕ ಶಕ್ತಿ ನಾವು ಜನರಲ್ ಆಗಿ ಜನರ ನಾಡಿ ಮೀಡ್ತಾ ತಿಳ್ಕೊಳ್ಳೋ ಹಾಗೆ ಇವಾಗ ಯಡಿಯೂರಪ್ಪನವರು ಬಹುಮತ ಸಾಬೀತು ಮಾಡದೆ ಆಚೆ ಹೊರಟೋಗಿ ರಾಜೀನಾಮೆ ಕೊಟ್ಟರು ಒಂದು ಪಕ್ಷ ಕುಮಾರಸ್ವಾಮಿಯವರು ಬಹುಮತ ಸಾಬೀತು ಮಾಡ್ತಾರೆ ಸಾಬೀತ್ ಮಾಡಾದ್ಮೇಲೆ ಅವ್ರದ್ದೇ ಆದ ಕಾರಣಕ್ಕೆ ಸರ್ಕಾರ ನಡ್ಸಕ್ಕಾಗಲ್ವಾ ಅಥವಾ ಕುಸಿದು ಬೀಳುತ್ತೋ ಒಮ್ಮತದ ಕೊರತೆ ಆಗುತ್ತೋ ಏನೋ ಆಗಿ ಬಿದ್ದಾಗ ಅಡ್ವಾಂಟೇಜು ಕುಮಾರಸ್ವಾಮಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ರಾಜಕಾರಣದ ಪ್ರಶ್ನೆ ಉದ್ಭವ ಆಗದಿಲ್ಲ ಖಂಡಿತ ಆಗತ್ತೆ ಅಲ್ಲಿ ಸಾಮಾನ್ಯ ಹೊಸ ಎಂ ಎಲ್ ಎಲ್ಲ ಅಲ್ಲಿರ್ತಕ್ಕಂಥ ನೇತೃತ್ವ ಇರ್ತಕ್ಕಂಥದ್ದು ಹಲವು ಐದು ಆರು ಏಳು ಎಂಟು ಸಾರಿ ಗೆದ್ದಿರ್ತಕ್ಕಂಥ ನಾಯಕರು ಬಿಟ್ಟು ಈ ಸರ್ಕಾರವನ್ನ ಉಳಿಸ್ತಕ್ಕಂಥ ಪ್ರಯತ್ನ ನಡೆಯೋದಿಲ್ಲ ಅಂತಕ್ಕಂಥ ನಮ್ಮ ಆಸಾಭಾವನೆ ಸಾರ್ವಜನಿಕ ನಮ್ಮ ನಾಯಕರೂ ಕೂಡ ನಮ್ಮಂತ ಸೆಕೆಂಡ್ ಲೈನ್ ಲೀಡರ್ ಕೂಡ ನಾವು ಮನವಿ ಮಾಡ್ತೀವಿ ಗಟ್ಟಿ ಸರ್ಕಾರವನ್ನ ಕೊಡಬೇಕು

ಕುಸ್ ಬೀಳ್ತದೆ ತಿರ್ಗಾ ಚುನಾವಣೆ ಬರುತ್ತೆ ಇದ್ದಾಗ ಯಾವಾಗ ಯಾವ್ದೋ ಒಂದು ಯಾವ್ದೋ ಕಂಡೀಷನ್ಗೆ ನಾವು ಪಾತ್ರರಾದಾಗ ಅದೆಲ್ಲ ಬರುತ್ತೆ ನೀವು ಇವತ್ತು ನಮ್ಮ ಇಬ್ರು ಪಕ್ಷದ ನಾಯಕರುಗಳನ್ನ ನಾವು ನೋಡಿದ್ರೆ ತುಂಬಾ ಖುಷಿ ಆಯ್ತು ಏನಕ್ಕೆ ಅಂದ್ರೆ ಚುನಾವಣೆನ ಕ್ರೀಡಾ ಮನೋಭಾವದಲ್ಲಿ ಕ್ರೀಡಾ ಮನೋಭಾವದಲ್ಲಿ ತಕೊಂಡು ಚುನಾವಣೆ ಮುಗಿದ ನಂತರ ಇಬ್ಬರು ಹೌದು ಹೌದು ಕ್ರೀಡಾ ಮನೋಭಾವದಲ್ಲಿ ಚುನಾವಣೆ ಮಾಡಿ ಮತ್ತೆ ಇಬ್ರು ನಾವು ಈ ಸ್ಪರ್ಧೆ ಆದಮೇಲೆ ನಾವಿಬ್ರು ಸ್ನೇಹಿತರ ಥರ ತೋರಿಸಿ ಜೊತೆಗೆ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು ನಮ್ಮ ಭಾಗದಲ್ಲಿ ಈ ಮೈಸೂರು ಹಳೆ ಪ್ರಾಂತೀಯ ಭಾಗದಲ್ಲಿ ನೀವು ನೋಡ್ತಿದ್ರಿ ಈ ಜಾತಿ ಸಂಘರ್ಷಗಳನ್ನ ನೋಡ್ತೀವಿ ಸಣ್ಣ ಪುಟ್ಟ ಜಾತಿ ಸಂಘರ್ಷಗಳನ್ನ ನೋಡ್ತಿದ್ದು ಅದು ಯಾವ 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 ಕಾರಣಕ್ಕೋಸ್ಕರ ಇದೇ ಪ ಪಕ್ಷಗಳ ಕಾರಣಕ್ಕೋಸ್ಕರ ನಾವು ಅದು ಕಾಣ್ತಿದ್ವಿ

ರಾಜಕಾರಣದಲ್ಲಿ ಇವತ್ತು ತಂತ್ರಗಾರಿಕೆ ಮಾಡ್ತಕ್ಕಂಥ ರಾಜಕೀಯ ಚುನಾವಣಾ ತಂತ್ರಗಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಸಮೀಕರಣದ ಲೆಕ್ಕಾಚಾರನೇ ಮೇಲ್ಗೈ ಸಾಧಿಸ್ತಾ ಇದೆ ಅಭಿವೃದ್ಧಿ ಮತ್ತು ಯೋಗ್ಯತೆ ಇದರ ಬಗ್ಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಮತದಾರರಿಂದನೂ ಕೂಡ ಆಗ್ತಾಯಿಲ್ಲ ಮತದಾರರು ಇನ್ನು ಆಗ್ಬೇಕು ಅಂತಕಂತದ್ದು ನನ್ನ ಭಾವನೆ ಇನ್ನು ಪ್ರಬುದ್ಧರಾಗಿ ಎಲ್ಲರೂ ಒಂದೇ ಪಕ್ಷಕ್ಕೆ voting ಹಾಕ್ಬೇಕು ಅಂತ ನೀವು ಹೇಳ್ತಾ ಇರೋದು ಒಂದೇ ಪಕ್ಷಕ್ಕೆ voting ಪ್ರಬುದ್ಧ ವ್ಯಕ್ತಿಗಳನ್ನೂ ಕೂಡ ಆಯ್ಕೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಪಕ್ಷಾಂತರ ವ್ಯವಸ್ಥೆಗಳು ಕಡಿಮೆಯಾಗ ಪ್ರಬುದ್ಧ ವ್ಯಕ್ತಿಗಳೆಲ್ಲ ಒಂದೇ ಪಕ್ಷದಲ್ಲಿ ಇಲ್ವಲ್ಲ ಸರ್ ಅಲ್ಲ ಎಲ್ಲರೆ ಹರಿದು ಹಂಚೋಗಿದ್ದಾರೆ ಅಪ್ಪ ನಿಮ್ಮಂತ ಪ್ರಬುದ್ಧರು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತೀರಾ ಜನ ವೋಟರ್ಸ್ ನಾಯಕತ್ವದ ಸಂದರ್ಭ ಬಂದಾಗ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಆಯಾ ರಾಜಕಾರಣಿಗಳ ಒಂದು ಆದ್ಯತೆ ಇದು ಚುನಾವಣೆ ಪೂರ್ವದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳು ಮತ್ತೆ ಇದು ನಿರಂತರವಾಗಿ ನಡೆದ್ರೆ ಮಾತ್ರ ನಾಯಕರು ಕೂಡ ಬುದ್ಧಿ ಕಲಿತಕ್ಕಂಥದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಪಕ್ಷಾಂತರ ಕ್ರಿಯೆಗಳು ನಡೀಬಾರ್ದು ಫೈನಲ್ ಆಗಿ ಫೈನಲ್ ಆಗಿ ಈಗ ಒಂದು ಮನೆ ಅಂತ ಅಂದಮೇಲೆ ಅಲ್ಲಿ ಸಾಕಷ್ಟು ಡಿಫ್ರೆನ್ಸ್ಗಳಿರುತ್ತೆ ಸರ್ ಮನುಷ್ಯರ ಮಧ್ಯದಲ್ಲಿ ಅಂಥದ್ರಲ್ಲಿ ಇನ್ನೊಂದಷ್ಟು ಜನ ಯಾರೋ ಒಂದು ಕಾಲದ ಬದ್ಧ ವೈರಿಗಳು ಮನೆ ಒಳಗೆ ಬರ್ತಾರೆ ನಾವು ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ ಲಾಂಗ್ ಅಂತ ಸರ್ ಎಷ್ಟು ದಿನ ಇದು ನಡೆಯುತ್ತೆ ಇದು ಸಾಧ್ಯನ ಅವ್ರು ಹೇಳೋ ಪ್ರಕಾರ ಐದು ವರ್ಷ ಸುಭದ್ರವಾದ ಗಟ್ಟಿ ಆಡಳಿತ ಕೊಟ್ಟೆ ಕೊಡ್ತೀವಿ ನಾವು ಐದು ವರ್ಷ ತನಕ ಯಾರು ನಮ್ಮನ್ನು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ಉರುಳಿಸಲ್ಲ ನಮ್ಮ ನಿದ್ರೆ ಭಂಗ ಮಾಡಲ್ಲ ಏನೋ ವಾಟ್ ಎವರ್ ಏನೇನೋ ಹೇಳ್ಕೊಳ್ತಾರೆ ಆಯ್ತು ಓಕೆ ಫೈನ್ ಅದು ಅವರ ವಿಶ್ವಾಸ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಪ್ರಕಾರ ಇದು ಎಷ್ಟು ದಿನದವರೆಗೂ ನಡೆಯುತ್ತೆ ಇದು ಅನುಕೂಲ ಸಿಂಧು ಹೊಂದಾಣಿಕೆ ಅಷ್ಟೇ ನಾಗರಾಜ್ ಅವ್ರು ಹೇಳಿದ ಸೈದ್ಧಾಂತಿಕ ಅಂತ ನಾನು ಸಂಪೂರ್ಣ ಒಪ್ಪಕ್ಕೆ ತಯಾರಿಲ್ಲ ಅದನ್ನು ಸೈದ್ಧಾಂತಿಕ ಒಪ್ಪಂದ ಅಲ್ಲ ಅದು ಅನುಕೂಲ ಸಿಂಧು ಇವಾಗ ಈ ಸರ್ಕಾರ ಮುನ್ನಡೆದ್ರೆ ನಮ್ಮ ಹಗರಣಗಳು ಎಷ್ಟೋ ಮುಚ್ಚೋಗ್ಬೋದು ಅನ್ನೋದು ಒಂದು ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ ಜನತಾದಳಕ್ಕೆ ಅವರಾಗಿ ಅವರೇ ಬಂದಿದ್ದಾರೆ ನಡ್ಸ್ಕೊಂಡು ಹೋಗೋದ್ರಿಂದ ನಮಗೆ ಮುಂದೆ ಮುಂದೆ ತೃತೀಯ ತೃತೀಯ ರಂಗ ಶುರುವಾಗಿ ಅಲ್ಲಿ ನಾವು ನಾಯಕತ್ವ ಪಡಿಬೋದು ಅನ್ನೋದು ಭಾಳ ದೂರದ ಆಲೋಚ ಆಲೋಚನೆಗಳಿರೋದ್ರಿಂದ ಇದು ನಮ್ಮ ಇಚ್ಛೆ ನಡೀಲಿ ಸರ್ಕಾರ ಸ್ಥಿರವಾಗಿ ಅಂತ ಆದರೆ ಭಾಳ ಸಂಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಕುಮಾರಸ್ವಾಮಿ ಮಾತಾಡ್ತೀನಿ ಮೈತ್ರಿ ಸರ್ಕಾರದ ಮುಂದೆ ಸಾಕಷ್ಟು ಇದೆ ನಮಗೂ ಗೊತ್ತಿದೆ ನಾಳೆ ಮಾತಾಡೋಣ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಇದೇ ಪಕ್ಷಗಳು ಮೈತ್ರಿ ಮಾಡ್ಕೊಂಡಿದ್ವು ಕೇವಲ ಇಪ್ಪತ್ತು ತಿಂಗಳ ಮಾತ್ರ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಯ್ತು ನಾಗರಾಜ್ ಅವರು ಹೇಳ್ದಾಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮತ್ತೊಂದು ಆಗಿತ್ತು ಈಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಕೂಡ ಅದೇ ಆಶಾಭಾವನೆಯನ್ನ ಇಟ್ಕೊಳ್ತೀವಿ ಯಾರು ಕೂಡ ಅಸ್ಥಿರವಾದಂಥ ಸರ್ಕಾರ ನಮಗೆ ಬೇಕು ಅಂತ ಯಾವ ಮತದಾರನೂ ಬಯಸೋದಿಲ್ಲ ಪದೇ ಪದೇ ಸರ್ಕಾರಗಳು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಇರೋದಿಲ್ಲ ಹೀಗಾಗಿ ಒಂದು ಗಟ್ಟಿ ಆಡಳಿತವನ್ನು ಕೊಡುವಂಥ ಸುಭದ್ರ ಸರ್ಕಾರ ನಮ್ಮಲ್ಲಿ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಹಾರಕೆ ಹಾರೈಕೆ ಆಗಿರುವಂಥದ್ದು ಸೊ ನೋಡೋಣ ಎಲ್ಲಿವರೆಗೂ ಇದು ಕಂಟಿನ್ಯೂ ಆಗುತ್ತೆ ಅಂತ ಯಾರು ನಿದ್ರೆಗೆಡ್ತಾರೆ ಈ ಮೈತ್ರಿ ಸರ್ಕಾರ ಮಾಡ್ಕೊಂಡಿರುವಂಥ ಪಕ್ಷಗಳೇ ನಿದ್ರೆಗೆಡ್ತಾವೆ ಅಥವಾ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕುಳಿತುಕೊಂಡು ನಿದ್ರೆಗೆಡಿಸುವ ಪ್ರಯತ್ನವನ್ನು ಮಾಡಿಸ್ತಾ ಕಾದು ನೋಡೋಣ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಎಷ್ಟು ಟಿವಿ ಸದಾ ನಿಮ್ಮೊಂದಿಗೆ